ಎಲ್ರಿಗೂ ವೆಲ್ಕಮ್ ನನ್ನ ಚಾನಲ್ ಅಲ್ಲಿ ಫ್ರೆಂಡ್ಸ್. ಸೊ ನನ್ನ ಹೆಸರಿದೆ ಸುಧೀರ್ ಜಿರೋಬೆ, ಮತ್ತೆ ನನ್ನ ಚಾನಲ್ ಹೆಸರಿದೆ ಸಿವಿಲ್ ವಿತ್ ಸುಧೀರ್. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನನ್ನ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಇದೇ ತರ ನನಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಒಳ್ಳೆ ವಿಡಿಯೋಸ್ ನೀವು ಮಾಡ್ತೀನಿ, ಸರಿನಾ? ಸೊ ಇವತ್ತಿನ ವಿಡಿಯೋಲಿ ನಾನು ಲಾಸ್ಟ್ ಮೂರು ವಿಡಿಯೋಲಿ PWDದು ನೋಟಿಫಿಕೇಶನ್ ಮತ್ತೆ ಸ್ಟಡಿ ಪ್ಲಾನ್ ಹಾಕಿದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಇನ್ ದ ಫೇವರ್ ಆಫ್ ದಟ್ ಒನ್, ಸೊ ಇವತ್ತಿನ ನಾನು ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಅಂದರೆ ಬ್ರಿಡ್ಜ್ ಇಂಜಿನಿಯರಿಂಗ್ ಬೇಸಿಕ್ ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ AEಯಲ್ಲಿ PWD ಮೇನ್ ವರ್ಕು ರೋಡ್ ಮತ್ತೆ ಬ್ರಿಡ್ಜ್ ಇರುತ್ತೆ. ಸೊ ನಿಮಗೆ ಬೇಸಿಕ್ ಅವ್ರು ಕೊಟ್ಟಿದ್ದು ಅಡ್ವಾನ್ಸ್ ಇದೆ, ಅಂದರೆ ಅವ್ರು ಕೊಟ್ಟಿದ್ದು ಹೈಯರ್ ಲೆವೆಲ್ ಇದೆ. ಸೊ ನಿಮಗೆ ಓದಬೇಕಂದ್ರೆ ಫಸ್ಟ್ ನೀವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ಬ್ರಿಡ್ಜ್ ಇಂಜಿನಿಯರಿಂಗ್ ಅಂದೇನು, ಕಾಂಪೊನೆಂಟ್ಸ್ ಏನೇನಿರುತ್ತೆ, ಫಂಕ್ಷನ್ ಯಾವ ಥರ ಇರುತ್ತೆ, ಸೊ ಇದನ್ನು ಕಂಪ್ಲೀಟಾಗಿ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಸೊ ನನ್ನ ಲೈಕ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಸರಿನಾ? ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಇದೆ ಬ್ರಿಡ್ಜ್ ಇಂಜಿನಿಯರಿಂಗ್ ಅಂತ. ಸೊ ಬ್ರಿಡ್ಜ್ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಟಾಪಿಕ್ ಬರೋದು ಯಾವ್ದಂದ್ರೆ, ಸೊ ಬ್ರಿಡ್ಜ್ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಟಾಪಿಕ್ ಬರೋದು ಏನ್ ಬರುತ್ತೆ ಅಂದ್ರೆ ಫ್ರೆಂಡ್ಸ್, ವಾಟ್ ಈಸ್ ಬ್ರಿಡ್ಜ್? ಸೊ ಬ್ರಿಡ್ಜ್ ಅಂದ್ರೆ ಏನು? ಸೊ ಬ್ರಿಡ್ಜ್ ಈಸ್ ಅ ಸ್ಟ್ರಕ್ಚರ್, ರೈಟ್? ಸೊ ಬ್ರಿಡ್ಜ್ ಈಸ್ ಅ ಸ್ಟ್ರಕ್ಚರ್ ಕವರ್ಸ್ ಎ ಗ್ಯಾಪ್. ಸೊ ಕವರ್ಸ್ ಎ ಗ್ಯಾಪ್ ಅಂದ್ರೆ ಯಾವುದೇ ಒಂದು ಟೂ ಆಬ್ಜೆಕ್ಟ್ಸ್ ಇರುತ್ತೆ, ಅದನ್ನ ನೀವು ಕನೆಕ್ಟ್ ಮಾಡ್ಬೇಕಂದ್ರೆ, ಆಯ್ತಾ, ಅದನ್ನ ನೀವು ಕನೆಕ್ಟ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇರುತ್ತೆ. ಸೊ ಹೈವೇ ಒಂದು ಅಲೈನ್ಮೆಂಟ್ ಮಾಡ್ತಾ ಇದ್ದೀರಾ, ಸೊ ಅವಾಗ ಮಾಡ್ತಾ ಇರುವಾಗ ಈ ಎರಡೂ ಬ್ರಿಡ್ಜು ರಿವರ್ ಈ ತರ ಫ್ಲೋ ಆಗ್ತಾ ಇರುತ್ತೆ. ನಾನು ಟಾಪ್ ವ್ಯೂ ಇಳಿಸ್ತಾ ಇದ್ದೀನಿ, ಸರಿನಾ? ಸೊ ಇವೆರಡು ಪಾಯಿಂಟ್ ಇದೆ, ಇಲ್ಲಿ ರಿವರ್ ಈ ತರ ಫ್ಲೋ ಆಗ್ತಾ ಇದೆ. ಸೊ ಅವಾಗ ನಿಮ್ಗೆ ಏನಂದ್ರೆ, ಇವೆರಡೂ ಪಾಯಿಂಟ್ ನಿಮ್ಗೆ ಕರೆಕ್ಟ್ ಏನಂದ್ರೆ, ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ, ಏನೋ ಕನೆಕ್ಟ್ ಮಾಡ್ಬೇಕಂದ್ರೆ ನೀವು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗುತ್ತೆ ಈ ತರ. ಸೊ ಅದು ಬಂದ್ಬಿಟ್ಟು ನಮ್ದು ಬ್ರಿಡ್ಜ್ ಅಂತೀರ. ಸೊ ನೆಕ್ಸ್ಟ್ ಏನಂದ್ರೆ, ಜನರಲಿ ಬ್ರಿಡ್ಜಸ್ ಕ್ಯಾರಿ ಎ ರೋಡ್ ಆರ್ ಎ ರೈಲ್ವೆ ಅಕ್ರಾಸ್ ಎ ನ್ಯಾಚುರಲ್ ಆರ್ ಎ ಆರ್ಟಿಫಿಷಿಯಲ್. ಓಕೆ, ಸೊ ಇಲ್ಲಿ ನೋಡಿ, ಸೊ ಜನರಲಿ ಬ್ರಿಡ್ಜ್ ಕ್ಯಾರೀಸ್ ಎ ರೋಡ್ ಆರ್ ಎ ರೈಲ್ವೆ ಅಕ್ರಾಸ್ ಎ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಆಬ್ಸ್ಟಕಲ್ಸ್ ಸಚ್ ಆಸ್ ರಿವರ್. ಇವಾಗಲೇ ಹೇಳಿದೆ ನಾನು, ಸೊ ರಿವರ್ ಇರಲಿ, ಅದು ಕೆನಲ್ ಇರಲಿ, ಆರ್ ಅನದರ್ ರೈಲ್ವೆ ಆರ್ ಅನದರ್ ರೋಡ್. ಸೊ ಯಾವುದೇ ಒಂದ್ ತರದ ರೋಡ್ ಇರಲಿ, ಬ್ರಿಡ್ಜ್ ಇರಲಿ, ಸಾರಿ ರೋಡ್ ಇರಲಿ, ರೈಲ್ವೆ ಲೈನು, ಅಥವಾ ಯಾವುದೇ ತರದ ಆಬ್ಸ್ಟಕಲ್ಸ್ ಬಂದ್ರೆ, ಸೊ ಅದ್ರ ಮೇಲಿಂದ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಬ್ರಿಡ್ಜ್ ಅಂತೀವಿ, ಸರಿನಾ? ಸೊ ಇವಾಗ, ಸೊ ಬ್ರಿಡ್ಜ್ ಇಸ್ ಅ ಸ್ಟ್ರಕ್ಚರ್ ಕರೆಸ್ಪಾಂಡಿಂಗ್ ಟು ಹೆವಿಯೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇನ್ ಕ್ಯಾರಿಂಗ್ ಫ್ರೀ ಫ್ಲೋ ಆಫ್ ಟ್ರಾನ್ಸ್ಪೋರ್ಟ್. ಆಯ್ತಾ, ಸೊ ಅವ್ರೇನ್ ಹೇಳ್ತಾ ಇದಾರೆ ಇಲ್ಲಿ, ಸೊ ಫ್ರೀ ಫ್ಲೋ ಆಫ್ ಟ್ರಾನ್ಸ್ಪೋರ್ಟ್ ಅಂದ್ರೆ, ಸೊ ಹೆವಿಯೆಸ್ಟ್ ಲೋಡ್ ಕ್ಯಾರಿ ಮಾಡಷ್ಟು ಸ್ಟ್ರಕ್ಚರ್ ಕರೆಸ್ಪಾಂಡ್ ಹೆವಿಯೆಸ್ಟ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಮತ್ತೆ ಫ್ರೀ ಫ್ಲೋ ಟ್ರಾನ್ಸ್ಪೋರ್ಟ್ ಇರಬೇಕು. ಮತ್ತೇನಂದ್ರೆ, ಇಟ್ ಈಸ್ ಅಂಡ್ ಈಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಕಾಂಪೊನೆಂಟ್ ಆಫ್ ದಿ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಇನ್ ಕೇಸ್ ಆಫ್ ಕಮ್ಯುನಿಕೇಶನ್ ಗ್ಯಾಪ್ಸ್ ಫಾರ್ ವಾಟ್ ಎವರ್ ರೀಸನ್ ಸಚ್ ಆಸ್ ಅಕ್ವೆಟಿಕ್ ಆಬ್ಸ್ಟಕಲ್ಸ್ ವ್ಯಾಲೀಸ್ ಅಂಡ್ ಜಾರ್ಸ್. ಅಂದ್ರೆ ಇಲ್ಲಿ ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಬ್ರಿಡ್ಜ್ ಒಂದು ಸ್ಟ್ರಕ್ಚರ್ ಈ ತರ ಇರಬೇಕು, ಅದು ಆ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಬೇರೆ ಯಾವ್ದಕ್ನು ಹಾರ್ಮ್ಫುಲ್ ಆಗಬಾರ್ದು, ಅಂದ್ರೆ ಆ ದುಷ್ಪರಿಣಾಮ ಬೀಳಬಾರ್ದು. ಫಾರ್ ಎಕ್ಸಾಂಪಲ್, ಇವಾಗ ಅಕ್ವಾಟಿಕ್ ಲೈಫ್ ಇರುತ್ತೆ, ಮೀನುಗಳಿರುತ್ತೆ, ನೀರಿನ ಜೀವಿಗಳು ಯಾವಿರುತ್ತೆ, ಅದಕ್ಕೆ ಏನು ಆಬ್ಸ್ಟಕಲ್ ಆಗ್ಬೋದು, ಅವು ಆರಾಮಾಗಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೇಕು. ಸೊ ಅದನ್ನ ಆ ಪಾಯಿಂಟ್ ನ ಕನ್ಸಿಡರ್ ಮಾಡಿ ನೀವೇನಂದ್ರೆ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇಲ್ಲಿ ಒಂದು ಪಾಯಿಂಟ್ ನಾನು ಆಡ್ ಮಾಡಿದ್ದೀನಿ, ಸರಿನಾ? ಸೊ ಬ್ರಿಡ್ಜ್ ಅಂದ್ರೆ ಗೊತ್ತಾಯ್ತಾ? ಸೊ ಜನರಲ್ಲಿ ಬೇಸಿಕ್ ಆಗಿ ಬ್ರಿಡ್ಜ್ ಅಂದ್ರೆ ಯಾವ ತರ ಇರುತ್ತೆ, ಎಲ್ಲಿರುತ್ತೆ ಅಂತ, ಇದು ಬ್ರಿಡ್ಜ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಕಾಂಪೊನೆಂಟ್ಸ್ ಅಂಡ್ ಪಾರ್ಟ್ಸ್ ಆಫ್ ಬ್ರಿಡ್ಜ್ ಸ್ಟ್ರಕ್ಚರ್. ಸೊ ಆಯ್ತಾ, ಸೊ ಬೇಸಿಕ್ ಕಾಂಪೊನೆಂಟ್ ಏನೇನಿದೆ ಅದು ತಿಳ್ಕೋಬೇಕು. ಸೊ ಬೇಸಿಕ್ ಕಾಂಪೊನೆಂಟ್ ಅಲ್ಲಿ ನಾನು ಏನ್ ಮಾಡಿದ್ರೆ, ಸೊ ನಾವು ಫಸ್ಟ್ ಏನ್ ನಾವು ಡಿವೈಡ್ ಮಾಡಿದ್ದಾರೆ, ಸೊ ಬ್ರಿಡ್ಜ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಫಸ್ಟ್ ಒನ್ ಸೂಪರ್ ಸ್ಟ್ರಕ್ಚರ್ ಅವರ ಡೆಕ್ಕಿಂಗ್ ಕಾಂಪೊನೆಂಟ್, ಸೆಕೆಂಡ್ ಒನ್ ಇಸ್ ಬಿಯರಿಂಗ್, ಅಂಡ್ ಥರ್ಡ್ ಒನ್ ಇಸ್ ಸಬ್ ಸ್ಟ್ರಕ್ಚರ್ ಕಾಂಪೊನೆಂಟ್. ಸೊ ನಿಮ್ಗಂತೂ ಗೊತ್ತಿದೆ, ಸೂಪರ್ ಸ್ಟ್ರಕ್ಚರ್ ಸಬ್ ಸ್ಟ್ರಕ್ಚರ್ ಬಿಲ್ಡಿಂಗ್ ಅಲ್ಲಿ ಇದೆ. ಸೊ ಇದರಲ್ಲಿ ಬಿಯರಿಂಗ್ಸ್ ಅಂತ ಬರುತ್ತೆ. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಪಾರ್ಟ್ ಆಫ್ ಎನಿ ಬ್ರಿಡ್ಜ್. ಆಯ್ತಾ, ಯಾವುದೇ ತರ ಬ್ರಿಡ್ಜ್ ಇದ್ರೆ ಈ ಮೂರು ಇಂಪಾರ್ಟೆಂಟ್ ಇದೆ. ಆಯ್ತಾ, ಇವಾಗ ನೋಡಿ, ಸಾರಿ, ಸೊ ಇಲ್ಲಿ ಇಂಪಾರ್ಟೆಂಟ್ ಇದೆ ಇವಾಗ ನೋಡಿ. ಸೊ ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ಎ ಬ್ರಿಡ್ಜ್. ಆಯ್ತಾ, ಸೊ ಕಾಂಪೊನೆಂಟ್ ಪಾರ್ಟ್ ಅಲ್ಲಿ ಸಬ್ ಸ್ಟ್ರಕ್ಚರ್ ಸೂಪರ್ ಸ್ಟ್ರಕ್ಚರ್.
ಸೊ ಸಬ್ಸ್ಟ್ರಕ್ಚರ್ ಅಲ್ಲಿ ಏನೇನು ಬರುತ್ತೆ ಅಂತ ಫಸ್ಟ್ ನಾನು ಡಿಸ್ಕಸ್ ಮಾಡ್ತೀನಿ. ಸಬ್ಸ್ಟ್ರಕ್ಚರ್ ಅಂದ್ರೆ ಸೊ ಬಿಲೋ ದ ಗ್ರೌಂಡ್ ಲೆವೆಲ್ ನಾವು ಏನೇ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಸಬ್ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಬಿಲೋ ದ ಗ್ರೌಂಡ್ ಲೆವೆಲ್ ವಾಟ್ ಎವರ್ ವಿ ವಿಲ್ ಕನ್ಸ್ಟ್ರಕ್ಟ್, ದಟ್ ಇಸ್ ಅ ಸಬ್ಸ್ಟ್ರಕ್ಚರ್. ಅಂಡ್ ಇನ್ ದ ಸಬ್ಸ್ಟ್ರಕ್ಚರ್ ಇಟ್ ಇನ್ಕ್ಲೂಡ್ಸ್ ಫೌಂಡೇಶನ್ ವರ್ಕ್, ಆಯ್ತ್, ಪಿಯರ್ ವರ್ಕ್ ಆರ್ ಅಬಾರ್ಟ್ಮೆಂಟ್. ವಿ ವಿಲ್ ಡಿಸ್ಕಸ್ ಅಬಾರ್ಟ್ಮೆಂಟ್ ಇನ್ ದ ಫರ್ದರ್ ವಿಡಿಯೋ. ಈ ವಿಡಿಯೋ ಎಲ್ಲ ಮತ್ತೆ ಅದನ್ನ ಡಿಸ್ಕಸ್ ಮಾಡ್ತೀನಿ. ಅಬಾರ್ಟ್ಮೆಂಟ್ ಅಂದ್ರೆ ಏನು? ಸೊ ಫೌಂಡೇಶನ್ ಅಲ್ಲಿ ಪೈಲ್ ಇರ್ಬೋದು, ಸ್ಪ್ರೆಡ್ ಫುಟಿಂಗ್, ಮತ್ತೆ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಫುಟಿಂಗ್ಸ್ ಯಾವ್ಯಾವಿದೆ ಅಂತ ನೀವು ಕೇಳ್ಬೋದು. ಸೊ ಅದ್ರಗೋಸ್ಕರ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ ಟೈಪ್ ಆಫ್ ಫೌಂಡೇಶನ್ ಅಂತ, ಆಯ್ತಾ? ಸೊ ಅದನ್ನ ನೀವು ಅಲ್ಲೋಗಿ ರೆಫರ್ ಮಾಡಬಹುದು, ಆಯ್ತಾ? ನನ್ನ ಚಾನಲ್ ಅಲ್ಲಿ ಇದೆ ಆಲ್ರೆಡಿ, ನೀವು ಅಲ್ಲಿ ರೆಫರ್ ಮಾಡಿ. ಸೊ ಸಬ್ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಬಿಲೋ ದ ಗ್ರೌಂಡ್ ಲೆವೆಲ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಫಿಗರ್ ಅಲ್ಲಿ ನೀವು ನೋಡಬಹುದು ಫ್ರೆಂಡ್ಸ್, ಸೊ ಇದು ಡೆಕ್ಕಿಂಗ್ ಸ್ಲ್ಯಾಬ್ ಇದೆ, ಇವರು ಇಲ್ಲಿ ತೋರಿಸ್ತಾ ಇದಾರೆ, ಸರಿನಾ? ಸೊ ಈ ಡೆಕ್ಕಿಂಗ್ ಸ್ಲ್ಯಾಬ್, ಸೊ ಇದು ಡೆಕ್ ಸ್ಲ್ಯಾಬ್ ಅಂತ ಇದು ಏನಿದೆಯಲ್ಲ, ಸೊ ಇಲ್ಲಿ ನೋಡಿ ಇದು ಬಿಯರಿಂಗ್ಸ್ ಅಂತೀವಿ, ಇದನ್ನ ನಾವು ಬಿಯರಿಂಗ್ಸ್ ಅಂತೀವಿ. ಸೊ ಇಲ್ಲಿ ಒಂದು ಸಪೋರ್ಟ್ ಬರುತ್ತೆ ಈ ತರ, ಆಯ್ತಾ? ಸೊ ಇಲ್ಲೊಂದು ಸಪೋರ್ಟ್ ಬರುತ್ತೆ, ಆಯ್ತಾ? ಇದನ್ನ ಅಪೋರ್ಟ್ಮೆಂಟ್ ಅಂತಾರೆ, ಮತ್ತೆ ಇದು ಫೌಂಡೇಶನ್. ಸೊ ಸಬ್ಸ್ಟ್ರಕ್ಚರ್ ಕೆಳಗಡೆ ಗ್ರೌಂಡ್ ಲೆವೆಲ್ ಕೆಳಗಡೆ ಯಾವ್ದಿರುತ್ತಲ್ಲ ಅದನ್ನ ನಾವು ಫೌಂಡೇಶನ್, ಅದು ಸಬ್ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಮತ್ತೆ ಸೂಪರ್ ಸ್ಟ್ರಕ್ಚರ್ ಅಂದ್ರೆ ಏನು? ಸೊ ಸೂಪರ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಎನಿ ಸ್ಟ್ರಕ್ಚರ್ ಅಬೋ ದ ಬಿಯರಿಂಗ್, ಆಯ್ತಾ? ಸೊ ನಾವು ಬಿಲ್ಡಿಂಗ್ ಅಲ್ಲಿ ಅಬೋ ದ ಗ್ರೌಂಡ್ ಲೆವೆಲ್ ಅಂತೀವಿ, ಇಲ್ಲಿ ಬಿಯರಿಂಗ್ ಅಬೋ ಏನಿರುತ್ತಲ್ಲ, ಆಯ್ತಾ? ಸೊ ಇದನ್ನು ಏನಿದೆ ಸಬ್ಸ್ಟ್ರಕ್ಚರ್ ಅಲ್ಲಿ ಫೌಂಡೇಶನ್, ಪಿಯರ್ನು ಏನಂದ್ರೆ ಸಬ್ಸ್ಟ್ರಕ್ಚರ್ ಆಗುತ್ತೆ, ಬಟ್ ಬಿಯರಿಂಗ್ ಅಬೋ ಏನಿರುತ್ತಲ್ಲ ಅದನ್ನ ನಾವು ಸೂಪರ್ ಸ್ಟ್ರಕ್ಚರ್ ಆಗಿ ತಗೋತೀವಿ, ಆಯ್ತಾ? ಬಟ್ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ತೀವಿ? ಅಬೋ ದ ಗ್ರೌಂಡ್ ಲೆವೆಲ್, ಆಯ್ತಾ? ಇದರಲ್ಲಿ ಫೌಂಡೇಶನ್ ಮತ್ತೆ ಇದು ಪಿಯರ್, ಆಯ್ತಾ? ಈ ಪಿಯರ್ಸ್ ಅಪ್ ಟು ಬಿಯರಿಂಗ್, ಬಿಯರಿಂಗ್ ಅಬೋ ಏನೇನಿರುತ್ತೆ ಅದು ಸೂಪರ್ ಸ್ಟ್ರಕ್ಚರ್. ಸೊ ಇದು ವಿಯರಿಂಗ್ ಸರ್ಫೇಸ್, ಇಲ್ಲಿ ರೋಡ್ ಇದೆ ಅಂತ ತಿಳ್ಕೊಳ್ಳಿ ಇವಾಗ. ಸೊ ದಿಸ್ ಇಸ್ ಅ ರೋಡ್, ಸೊ ದಿಸ್ ಇಸ್ ಆಲ್ಸೋ ಎನ್ ಸೂಪರ್ ಸ್ಟ್ರಕ್ಚರ್. ಸೊ ದಿಸ್ ಇಸ್ ಅಬೌಟ್ ದ ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ದಿ ಬ್ರಿಡ್ಜಸ್. ಕಾಂಪೊನೆಂಟ್ ಪಾರ್ಟ್ಸ್ ಬಗ್ಗೆ ಇದರಲ್ಲಿ ಹೇಳಿದ್ದೀನಿ, ಆಯ್ತಾ? ಸೂಪರ್ ಸ್ಟ್ರಕ್ಚರ್ ಮತ್ತೆ ಸಬ್ ಸ್ಟ್ರಕ್ಚರ್. ಸಬ್ ಸ್ಟ್ರಕ್ಚರ್ ಅಂದ್ರೆ ಗೊತ್ತಾಯ್ತಲ್ಲ, ಫೌಂಡೇಶನ್ ಇರುತ್ತೆ, ಅದರಲ್ಲಿ ಇನ್ಕ್ಲೂಡ್ಸ್ ಇರುತ್ತೆ, ಮತ್ತೆ ಫೌಂಡೇಶನ್, ಪೈಲು, ಸ್ಪ್ರೆಡ್ ಫುಟಿಂಗ್, ಪಿಯರ್ ಕಾಲಮ್ ಯಾವ್ದು ಇರುತ್ತಲ್ಲ, ಇದು ಕಂಪ್ಲೀಟ್ ಒಂದು ಅಸೆಂಬ್ಲಿ ತರ ಇರುತ್ತಲ್ಲ, ಆ ಅಸೆಂಬ್ಲಿಗೆ ನಾವೇನಂತೀವಿ ಸಬ್ ಸ್ಟ್ರಕ್ಚರ್ ಆಫ್ ದ ಬ್ರಿಡ್ಜ್ ಅಂತೀವಿ. ಸೂಪರ್ ಸ್ಟ್ರಕ್ಚರ್ ಅಂದ್ರೆ ಬಿಯರಿಂಗ್, ಅದ್ರ ಫಂಕ್ಷನ್ ಏನಿದೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನೋಡೋಣ, ಆಯ್ತಾ? ಇದು ನೋಡಿ ಇವಾಗ. ಸೊ ಇದು ನೋಡಿ ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ಎ ಬ್ರಿಡ್ಜ್ ಅಂತ ನಾನು ಹೇಳಿದ್ದೆ. ಸೊ ಯಾವ್ಯಾವ್ದು ಕಾಂಪೊನೆಂಟ್ಸ್ ಇರುತ್ತೆ, ವೆರಿ 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 ಇಂಪಾರ್ಟೆಂಟ್. ಈ ವಿಡಿಯೋನ ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ಈಗ ಒಳ್ಳೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಸಬ್ಸ್ಟ್ರಕ್ಚರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸಬ್ಸ್ಟ್ರಕ್ಚರ್ ಇಂದ ನಾನು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಫೌಂಡೇಶನ್ ಇದೆ, ಆಯ್ತಾ? ಸೊ ಇದು ಫೌಂಡೇಶನ್. ಸೊ ಇಲ್ಲಿ ಇಲ್ಲಿಂದ ಇದು ರೋಡ್ ಲೆವೆಲ್ ಇದೆಯಲ್ಲ, ಆಯ್ತಾ? ಸೊ ಇಲ್ಲಿಂದ ಇಲ್ಲಿಗೆ, ಆಯ್ತಾ? ಸೊ ಇದೇನಂತಂದ್ರೆ ಒಂದು ಹೈಟ್ ಇದೆ, ಈ ಹೈಟ್, ಆಯ್ತಾ? ಸೊ ಈ ಹೈಟ್ ಇದೆ ಟೋಟಲ್ ಎಚ್ ಅಂತ ಅಂತೀವಿ, ಇದು ಹೈಟ್. ದಿಸ್ ಇಸ್ ದ ಟೋಟಲ್ ಹೈಟ್ ಆಫ್ ದ ಬ್ರಿಡ್ಜ್. ಸೊ ದಿಸ್ ಇಸ್ ದ ವಿಡ್ತ್ ಆಫ್ ದಿ ಫೌಂಡೇಶನ್. ಫಸ್ಟ್ ಫೌಂಡೇಶನ್ ಇರುತ್ತೆ, ರೈಟ್? ಸೊ ಫಸ್ಟ್ ಈಸ್ ದ ಫೌಂಡೇಶನ್. ಸೊ ದಿಸ್ ಇಸ್ ದ ಫೌಂಡೇಶನ್ ವಿಡ್ತ್ ಆಫ್ ದಿ ಫೌಂಡೇಶನ್, ಅಂಡ್ ದಿಸ್ ಈಸ್ ದ ಅಬಾರ್ಟ್ಮೆಂಟ್. ಎಂಡ್ ಸಪೋರ್ಟ್ ಯಾವ್ದಿರುತ್ತೆ ಫ್ರೆಂಡ್ಸ್, ಅದನ್ನ ನಾವು ಅಬಾರ್ಟ್ಮೆಂಟ್ ಅಂತೀವಿ. ಮಿಡಲ್ ಸಪೋರ್ಟ್ ಯಾವುದೇ ಇರಲಿ ಬ್ರಿಡ್ಜ್ ಗೆ, ಅದನ್ನ ನಾವು ಪಿಯರ್ ಅಂತೀವಿ. ಆಯ್ತಾ? ಕಾಣಿಸ್ತಾ ಇದೆಯಾ ನಿಮಗೆ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ನೋಡಿ? ಸೊ ಯಾವುದೇ ಇರಲಿ, ಎಂಡ್ ಸಪೋರ್ಟ್ ಯಾವ್ದಿರುತ್ತೆ ಬ್ರಿಡ್ಜ್ ಅಲ್ಲಿ ಅದನ್ನ ಅಬಾರ್ಟ್ಮೆಂಟ್ ಅಂತೀವಿ, ಮಿಡಲ್ ಸಪೋರ್ಟ್ ಯಾವ್ದಿರುತ್ತೆ ಅದನ್ನ ನಾವು ಪಿಯರ್ ಅಂತೀವಿ, ಆಯ್ತಾ? ಸೊ ಇದು ಫಸ್ಟ್ ಪಾಯಿಂಟ್, ಫೌಂಡೇಶನ್ ಇದೆ, ಇದಕ್ಕೂ ಫೌಂಡೇಶನ್ ಇದೆ, ಇದು ಒಂದು ಕ್ರಾಸ್ ಸೆಕ್ಷನಲ್ ವ್ಯೂ ಇದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಯ್ತಾ? ಆದ್ಮೇಲೆ ಫಸ್ಟ್ ಇದು ಸಿ ಸಿ ಬೆಡ್ ಇರುತ್ತೆ, ಇದಾದ್ಮೇಲೆ ಇಲ್ಲಿ ಮೇಸನ್ರಿ ವಾಲ್ ಇರುತ್ತೆ, ವಿಂಗ್ ವಾಲ್ ಅನ್ಬೋದು, ಇಲ್ಲ ಮೇಸನ್ರಿ ವಾಲ್, ಇಲ್ಲ ಆರ್ ಸಿ ಸಿ ಯಾವುದೇ ತರ ಮಟೀರಿಯಲ್ ಯೂಸ್ ಮಾಡಿ ಈ ಏನಂತಾರೆ ಅಪಾರ್ಟ್ಮೆಂಟ್ ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಆಯ್ತಾ? ಸೊ ಇದು ಅಪಾರ್ಟ್ಮೆಂಟ್. ಸೊ ದಿಸ್ ಈಸ್ ದ ಟೋಟಲ್ ಅಸೆಂಬ್ಲಿ, ವಿ ಕಾಲ್ ಇಟ್ ಆಸ್ ದ ಅಪಾರ್ಟ್ಮೆಂಟ್. ಅಂಡ್ ದಿಸ್ ಈಸ್ ಆಲ್ಸೋ ಎನ್ ವಿಂಗ್ ವಾಲ್. ಒನ್ ಸೈಡ್ ಏನಿರುತ್ತೆ ಫ್ರೆಂಡ್ಸ್, ಇದೇನ್ ಒನ್ ಸೈಡ್ ಇದೆ ಅಲ್ಲ, ಇದನ್ನ ಅಪಾರ್ಟ್ಮೆಂಟ್ ಅಂತೀವಿ. ಆದ್ರೆ ಈ ಸೈಡ್ ಏನಿರುತ್ತಲ್ಲ ನಮ್ದು, ಸೊ ಈ ಸೈಡ್ ವಿಂಗ್ ವಾಲ್ ಆಗುತ್ತೆ. ಸೊ ಇದು ನೋಡಿ, ಮತ್ತೆ ಒಂದೇ ವಾಲ್ ಡಿಫ್ರೆಂಟ್ ನೇಮಿಂಗ್ ಇದೆ, ಆಯ್ತಾ? ಅದು ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲಿ ಸ್ಕೆಚ್ ಅಲ್ಲಿ ಅದಕ್ಕೆ ನಾನು ಹಾಕ್ತಾ ಇರೋದು. ಇದು ಬ್ಯಾಕ್ ವಾಲ್, ಸೊ ಇದಕ್ಕೆ ಬ್ಯಾಕ್ ವಾಲ್ ಅಂತಾರೆ. ಸೊ ಬ್ಯಾಕ್ ವಾಲ್ ಇದು, ಮತ್ತೆ ಇದು ವಿಂಗ್ ವಾಲ್, ಮತ್ತೆ ಇದು ಏನಂದ್ರೆ ಅಪಾರ್ಟ್ಮೆಂಟ್, ಇದು ಫೌಂಡೇಶನ್. ಸೊ ಮತ್ತೆ ಇದು ಪಿಯರ್. ಇದಾದ್ಮೇಲೆ ಮೇಲೆ ಏನಿರುತ್ತೆ ಅಂದ್ರೆ, ಇವಾಗ ಒಂದು ಸಪೋರ್ಟ್ ಮೇಲೆ ಬಂದ್ಮೇಲೆ ಇಲ್ಲೇನ್ ಮಾಡ್ತಾರೆ, ಇದು ಕ್ರಾಸ್ ಗರ್ಡರ್ ಅಂದ್ರೆ, ಇವಾಗ ಮೇಲೆ ನಿಮಗೆ ಒಂದು ರೋಡ್ ಮಾಡೋದಿದೆ, ಆಯ್ತಾ? ಒಂದು ರೋಡ್ ಮಾಡ್ಬೇಕಂದ್ರೆ ಅದ್ರ ಕೆಳಗೆ ಒಂದು ಸಪೋರ್ಟಿಂಗ್ ಗೋಸ್ಕರ ಇದು, ಇವಾಗ ನೀವು ಬೀಮ್ಸ್ ಕ್ರಿಯೇಟ್ ಮಾಡಿ ಅಥವಾ ಸ್ಲ್ಯಾಬ್, ಪ್ರೀಕಾಸ್ಟ್ ಸ್ಲ್ಯಾಬ್ ತಂದ್ಬಿಟ್ಟು, ಸೊ ಇಲ್ಲಿಂದ ನೋಡಿ ಇದೇನ್ ಕಾಣಿಸ್ತಾ ಇದೆಯಲ್ಲ, ಫುಲ್ ಅಸೆಂಬ್ಲಿ ಇಲ್ಲಿಂದ ಇಲ್ಲಿಗೆ ನಾನು ಮಾರ್ಕ್ ಮಾಡಿದ್ದೀನಿ ರೆಡ್ ಪೆನ್ ಇಂದ, ಸರಿನಾ? ಒಂದ್ ನಿಮಿಷ, ಇನ್ನೊಂದ್ಸಲ ಮಾಡ್ತೀನಿ ನೋಡಿ, ಆಯ್ತಾ? ಇಲ್ಲಿಂದ ಇಲ್ಲಿ ಏನಿದೆ ಅಲ್ಲ ಫ್ರೆಂಡ್ಸ್, ಇದು, ಆಯ್ತಾ?
ಇದೇನಿದೆ ಅಲ್ಲ, ಇದು ಪ್ರೀ ಕಾಸ್ಟ್ ಸ್ಲ್ಯಾಬ್ ತರ ಆಲ್ರೆಡಿ ಒಂದು ಮಾಡೆಲ್ ಒಂದು ಇದನ್ನ ಕಾಂಪೊನೆಂಟ್ ಅನ್ನ ಮಾಡ್ಕೊಂಡು ಬಂದು ಇಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಇದೆಲ್ಲ ಬೀಮ್ಸ್ ಇದೆ, ಇದೇನಿದೆ ಅಲ್ಲ, 1, 2 ಇವೆಲ್ಲ ಬೀಮ್ಸ್ ಇದೆ, ಮತ್ತೆ ಇದು ಸ್ಲ್ಯಾಬ್. ಸೊ ಇದನ್ನ ಪ್ರೀ ಕಾಸ್ಟ್ ಸ್ಲ್ಯಾಬ್ ಅಂತಾರೆ. ಇದನ್ನ ತಂದು ಡೈರೆಕ್ಟ್ ಇರೆಕ್ಟ್ ಮಾಡ್ತಾರೆ ಇಲ್ಲಿ. ಸೊ ಇದನ್ನ ಸಪೋರ್ಟ್ ಮಾಡಕ್ಕೆ ಈ ವಾಲ್, ಬ್ಯಾಕ್ ವಾಲ್ ಮತ್ತೆ ಇದು ಯಾವ್ದೋ ಅಬಾರ್ಟ್ಮೆಂಟ್ ಮತ್ತೆ ಪಿಯರ್, ಇವು ಎರಡರ ಮೇಲೆ ಇದು ಸಪೋರ್ಟ್ ಆಗಿ ಇದನ್ನ ಪ್ಲೇಸ್ ಮಾಡ್ತಾರೆ. ಸೊ ಇದೇ ತರ ಇದು ಮುಂದೆ ಕಂಟಿನ್ಯೂ ಆಗುತ್ತೆ, ಆಯ್ತಾ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ಸ್ಟ್ರಕ್ಚರ್ ನ ತಿಳ್ಕೊಂಡ್ಬಿಡಿ, ಕಾಂಪೊನೆಂಟ್ ಪಾರ್ಟ್ಸ್ ಅಲ್ಲಿ ಯಾವ್ಯಾವ್ದು ಏನೇನ್ ಫಂಕ್ಷನ್ ಏನೇನ್ ಇದೆ ಅದರದ್ದು ಅಂತ ತಿಳ್ಕೊಂಡ್ಬಿಡಿ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಡಿ ರೋಡ್ ಲೆವೆಲ್ ಅಂತ ಇವರು ಮಾರ್ಕ್ ಇಲ್ಲಿ ನಾನು ರೌಂಡ್ ಮಾಡಿದ್ವಿ ನೋಡಿ, ರೋಡ್ ಲೆವೆಲ್ ಅಂತ ಇದೆಯಲ್ಲ. ಸೊ ರೋಡ್ ಲೆವೆಲ್ ಕೆಳಗಡೆನೆ ಇದಿರುತ್ತೆ, ಮತ್ತೆ ರೋಡ್ ಲೆವೆಲ್ ಮೇಲೆ ಏನಿರುತ್ತಲ್ಲ ಅದನ್ನ ನಾವು ಪ್ಯಾರಾಪೆಟ್ ಅಂತೀವಿ, ಆಯ್ತಾ. ಸೊ ಪ್ಯಾರಾಪೆಟ್ ಅದಕ್ಕೆ ಅಂತೀವಿ, ಆಯ್ತಾ. ಇದಿಷ್ಟಾಗಿ ಈ ಇಲ್ಲಿ ನೋಡಿ, ಮತ್ತೆ ಅಪ್ರೋಚ್ ಸ್ಲ್ಯಾಬ್ ಅಂತಿದೆಯಲ್ಲ, ಇದನ್ನ ಕಂಟಿನ್ಯೂಷನ್ ಮಾಡಿದ್ರೆ ಅದನ್ನ ಅಪ್ರೋಚ್ ಸ್ಲ್ಯಾಬ್ ಅಂತಾರೆ. ಇದು ಮತ್ತೆ ಇದೇನಿದೆ ಅಲ್ಲ, ಇಲ್ಲಿಂದ ಇಲ್ಲಿಗೆ ಇದೇನಿದೆ ಅಲ್ಲ ಹೈಟು, ಈ ಹೈಟು ಇಲ್ಲಿಂದ ಇಲ್ಲಿಗೆ. ಸೊ ಇದನ್ನ ಅಂತೀವಿ ನಾವು ಪ್ಯಾರಾಪೆಟ್ಟು, ಆಯ್ತಾ. ಇಲ್ಲಿದೆ ನೋಡಿ ಪ್ಯಾರಾಪೆಟ್ ವಾಲ್ ಅಂತ ಇದಕ್ಕೆ. ಸೊ ಇದು ಪ್ರೊಟೆಕ್ಷನ್ ಗೋಸ್ಕರ, ಯಾರೇ ಒಂದಿಷ್ಟು ನೀವು ಏನೋ ಇನ್ಸ್ಪೆಕ್ಷನ್ ಮಾಡ್ಬೇಕಾದ್ರೆ, ಇಲ್ಲ ವೆಹಿಕಲ್ ಮೂವ್ ಆಗ್ಬೇಕಾದ್ರೆ ಮಿನಿಮಮ್ ಹೈಟು, ಅದಕ್ಕೆ ಪ್ರೊಟೆಕ್ಷನ್, ಯಾವುದೇ ವೆಹಿಕಲ್ ಏನಂತಾರೆ ಬೀಳ್ಬಾರ್ದು ಏನೋ ಒಂದಂತ ಒಂದು ಪ್ರೊಟೆಕ್ಷನ್ ಗೋಸ್ಕರ ಪ್ಯಾರಾಪೆಟ್ ವಾಲ್ ಮಾಡ್ತಾರೆ. ಸೊ ದಟ್ ಈಸ್ ಅ ಫಂಕ್ಷನ್ ಆಫ್ ದಿ ಪ್ಯಾರಾಪೆಟ್ ವಾಲ್. ನೆಕ್ಸ್ಟ್ ಒನ್, ಸೊ ಫಾರ್ ದಟ್ ಪ್ಯಾರಾಪೆಟ್ ವಾಲ್ ಹ್ಯಾಂಡ್ರೆಲ್ಸ್ ನು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಹ್ಯಾಂಡ್ರೆಲ್ಸ್ ಇದೆ, ಆಯ್ತಾ. ಸೊ ಇದೇನಿದೆ ಅಲ್ಲ, ಇದನ್ನ ಹ್ಯಾಂಡ್ರೆಲ್ಸ್ ಪ್ರೊವೈಡ್ ಮಾಡ್ತಾರೆ, ಆಯ್ತಾ. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಅಂತ ಇದೆ ಅಲ್ಲಿ. ಸೊ ಎಕ್ಸ್ಪ್ಯಾನ್ಷನ್ ಜಾಯಿಂಟ್, ಸೊ ವಾಟ್ ಈಸ್ ದ ಯೂಸ್, ಓಕೆ, ವಾಟ್ ಈಸ್ ದ ಯೂಸ್ ಆಫ್ ಎಕ್ಸ್ಪ್ಯಾನ್ಷನ್ ಜಾಯಿಂಟ್, ರೈಟ್. ಸೊ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ ಯಾಕೆ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದು ಬ್ರಿಡ್ಜ್ ಒಂದು ಹೆವಿ ಹೀಟ್ ಇದೆ ಅಲ್ಲಿ, ಅಲ್ಲಿ ಹೀಟ್ ಏರಿಯಾ ಇದೆ ಅಂದ್ರೆ ತುಂಬಾ ಏನಂದ್ರೆ ಟೆಂಪರೇಚರ್ ಇರುತ್ತೆ ಆ ಅಂತ ಸಿಚುವೇಶನ್ ಅಲ್ಲಿ, ಅಂತ ಏರಿಯಲ್ಲಿ ನೀವು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀರ, ಆಯ್ತಾ. ಏನಾದ್ರೂ ಮುಂದೆ ಸಿಮೆಂಟ್ ಅಲ್ಲಿ ನೀವು ಏನಾದ್ರೂ ಕಾಂಪೊನೆಂಟ್ಸ್, ಯಾವ ಸಿಮೆಂಟ್ ಯೂಸ್ ಮಾಡಿದಿರ, ದೇರ್ ಈಸ್ ಎನ್ ಚಾನ್ಸಸ್ ಆಫ್ ಎಕ್ಸ್ಪೆನ್ಷನ್ ಆಫ್ ದ ಸಿಮೆಂಟ್ ಆರ್ ಎನಿ ಅದರ್ ಮಟೀರಿಯಲ್, ದೆನ್ ದೇರ್ ಈಸ್ ನೋ ಎಫೆಕ್ಟ್ ಆನ್ ದ ಟೋಟಲ್ ಲೆಂತ್ ಆಫ್ ದಿ ಬ್ರಿಡ್ಜ್. ಟೋಟಲ್ ಲೆಂತ್ ಆಫ್ ದಿ ಬ್ರಿಡ್ಜ್ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ. ಸೊ ಕಾಂಪೊನೆಂಟ್ ಬೈ ಕಾಂಪೊನೆಂಟ್, ಸಪೋರ್ಟ್ ಬೈ ಸಪೋರ್ಟ್, ಆಯ್ತಾ. ಇದನ್ನ ಒಂದು ಸಪೋರ್ಟ್ ಅಂತೀವಿ, ಆಯ್ತಾ. ದಿಸ್ ಈಸ್ ಒನ್ ಸಪೋರ್ಟ್, ಇಲ್ಲಿಂದ ಇಲ್ಲಿಗೆ. ಇದನ್ನ ಒಂದು ಸ್ಪ್ಯಾನ್ ಅನ್ಬೋದು. ಈ ಸ್ಪ್ಯಾನ್ ಇಂದ ಸ್ಪ್ಯಾನ್ಗೆ ಒಂದೊಂದು ಎಕ್ಸ್ಪೆನ್ಷನ್ ಜಾಯಿಂಟ್ ಹಾಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಏನಾದ್ರೂ ಮೇಂಟೆನೆನ್ಸ್ ಬಗ್ಗಿದ್ನು ಅದಷ್ಟೇ ರಿಮೂವ್ ಮಾಡಿ ಮತ್ತೆ ಅದನ್ನೇ ವರ್ಕ್ ಮಾಡಬಹುದು, ಅದ್ರಗೋಸ್ಕರ ಇದು ಎಕ್ಸ್ಪೆನ್ಷನ್ ಜಾಯಿಂಟ್. ಆಮೇಲೆ ನೆಕ್ಸ್ಟ್ ಬಂದು ಕರ್ಬ್. ಸೊ ಕರ್ಬ್ ಅಂದ್ರೆ ಇದೊಂದು ಒಂದು ಏನಂದ್ರೆ ಇದು ಒಂದು ಆರ್ಟಿಫಿಷಿಯಲ್ ಮಟೀರಿಯಲ್ ಇರುತ್ತೆ, ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಏನಾದ್ರೂ ಫುಟ್ಪಾತ್ ಏನಾದ್ರು ಪ್ರೊವೈಡ್ ಮಾಡ್ಬೇಕಂದ್ರೆ, ನಾನು ಟಾಪ್ ವೀಲ್ ಅಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ಬ್ರಿಡ್ಜ್ ಇದೆ, ಆಯ್ತಾ. ಇದನ್ನ ರೋಡ್ ಅಂತ ತಿಳ್ಕೊಂಡ್ಬಿಡಿ, ಟಾಪ್ ವ್ಯೂ ಅಲ್ಲಿ, ಆಯ್ತಾ. ಸೊ ಈ ಕಡೆ ಏನಿರುತ್ತಲ್ಲ, ಇದು ಇದು ಫುಟ್ಪಾತ್ ಜಸ್ಟ್ ಫಾರ್ ವಾಕಿಂಗ್ ಏನಿರುತ್ತಲ್ಲ, ಅಲ್ಲಿ ಏನ್ ಪ್ರೊವೈಡ್ ಮಾಡ್ತಾರೆ ನೋಡಿ, ಅಲ್ಲಿ ಇಲ್ಲಿಂದ ಇಲ್ಲಿಗೆ, ಆಯ್ತಾ. ಇವೆರಡರ ಮಧ್ಯೆ ಇದೇನ್ ಇರುತ್ತಲ್ಲ, ಇದು ಕರ್ಬ್ ಲೈನ್ ಇರುತ್ತೆ. ಸೊ ಇದು ಕರ್ಬ್ ಲೈನ್, ಇಲ್ಲಿ ಕರ್ಬ್ ಪ್ರೊವೈಡ್ ಮಾಡ್ತಾರೆ, ಒನ್ ಟೈಪ್ ಡಿವೈಡರ್ ಅಂತ ತಿಳ್ಕೊಂಡ್ಬಿಡಿ. ಸೊ ಅದೇ ನಾವು ಕರ್ಬ್ ಅಂತೀವಿ, ಆಯ್ತಾ. ಸೊ ಡೆಕ್ ಸ್ಲ್ಯಾಬ್ ಅಂತ ಇವಾಗ ಹೇಳಿದ್ದೆ, ಸ್ಲ್ಯಾಬ್ ಅಂತ ಪ್ರಿಕಾಸ್ಟ್ ಸ್ಲ್ಯಾಬ್ ತರ ಇರುತ್ತೆ. ಇವಾಗ ಇಲ್ಲಿ ಕ್ರಾಸ್ ಗರ್ಡರ್ ಅಂತ ಹೇಳಿದೆ ನೋಡಿ. ಸೊ ಕ್ರಾಸ್ ಗರ್ಡರ್ ಅಂದ್ರೆ ಇದು ಒಂಥರ, ಇದು ನೋಡಿ ಸ್ಲ್ಯಾಬ್ ಈ ತರ ಇರುತ್ತೆ, ಆಯ್ತಾ. ಸೊ ಅದು ಬೀಮ್ ಬಂದ್ಬಿಟ್ಟು, ಅದು ಬೀಮ್ ಇದೆ, ಗರ್ಡರ್ ಅಂದ್ರೆ ನಥಿಂಗ್ ಬಟ್ ಬೀಮ್, ಈ ತರ ಇರುತ್ತೆ, ಈ ತರ ಇರುತ್ತೆ, ಟಿ ಬೀಮ್ ತರ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಸೊ ಇದು ಟಿ ಬೀಮ್ ತರ ಇದೆ, ಆಯ್ತಾ. ಇದ್ರದ್ದು ಫಂಕ್ಷನ್ ಏನಂದ್ರೆ, ಟು ಕ್ಯಾರಿ ದ ಲೋಡ್ ಕಮಿಂಗ್ ಫ್ರಮ್ ದ ರೋಡ್ ಲೆವೆಲ್ ಆರ್ ದ ಮೂವಿಂಗ್ ವೆಹಿಕಲ್ ನ ಲೋಡ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಟು ದ ಅಬೋಟ್ಮೆಂಟ್ ಆರ್ ದ ಪಿಯರ್, ಅದನ್ನೇ ಮೇನ್ ಇಂಪಾರ್ಟೆಂಟ್, ಆಯ್ತಾ. ಸೊ ಅದು ಬಂದು ಕ್ರಾಸ್ ಗರ್ಡರ್. ಸೊ ಕ್ರಾಸ್ ಗರ್ಡರ್ ಆಯ್ತಲ್ಲ. ಸೊ ಫ್ರೆಂಡ್ಸ್, ಕ್ರಾಸ್ ಗರ್ಡರ್ ಅಲ್ಲಿ ನೋಡಿ. ಸೊ ಒಂದ್ ನಿಮಿಷ, ಸಾರಿ ಫ್ರೆಂಡ್ಸ್. ಸೊ ಕ್ರಾಸ್ ಗರ್ಡರ್ ಇದಿದೆಲ್ಲ, ಕ್ರಾಸ್ ಗರ್ಡರ್. ಸೊ ಕ್ರಾಸ್ ಗರ್ಡರ್ ನಾನು ಎಕ್ಸ್ಪ್ಲೇನ್ ಮಾಡ್ದಲ್ಲ, ಆಯ್ತಾ. ಇವಾಗ ಇಲ್ಲೊಂದು ಇನ್ನೊಂದು ಪಾರ್ಟ್ ಇದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಲ್ಲಿ ಬಿಯರಿಂಗ್ ಅಂತಿದೆ. ಸೊ ಬಿಯರಿಂಗ್ ಏನು ಅಂತ ಈ ವಿಡಿಯೋ ಮತ್ತೆ ಮುಂದೆ ಇದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಎಚ್ ಎಫ್ ಎಲ್ ಅಂತಿದೆ ನೋಡಿ ಫ್ರೆಂಡ್ಸ್, ಹೈ ಫ್ಲಡ್ ಲೆವೆಲ್. ಅಂದ್ರೆ ಇವಾಗ ಒಂದು ನಿಮ್ದು ರಿವರ್ ಫ್ಲೋ ಆಗ್ತಾ ಇದೆ, ಆಯ್ತಾ. ಸೊ ಅದು ಮ್ಯಾಕ್ಸಿಮಮ್ ವಾಟರ್ ಯಾವಾಗ ಬರುತ್ತೆ, ಯಾವ ಸೀಸನ್ ಅಲ್ಲಿ ಬರುತ್ತೆ, ಮ್ಯಾಕ್ಸಿಮಮ್ ಬಂದ್ರೆ ಅದನ್ನ ನೀವು ಸ್ಟಡಿ ಮಾಡಿಬಿಟ್ಟು ಅದೆಲ್ಲ ಸ್ಟಡಿ ಮಾಡಿ ಒಂದು ಹೈಟ್ ಫಿಕ್ಸ್ ಮಾಡ್ತಾರೆ, ಹೈ ಫ್ಲಡ್ ಲೆವೆಲ್, ಆಯ್ತಾ. ಸೊ ಫ್ಲಡ್ ಎಷ್ಟಿದೆ, ಲಾಸ್ಟ್ 10 ಇಯರ್ಸ್ ಏನೇನ್ ಎಷ್ಟು ಮಳೆ ಬಂದಿದೆ, ಇದರಿಂದ ಎಷ್ಟು ಹೈಟ್ ಆಫ್ ವಾಟರ್ ಬರುತ್ತೆ, ಅದನ್ನ ಸ್ಟಡಿ ಮಾಡಿ ಇದನ್ನ ಫಿಕ್ಸ್ ಮಾಡ್ತಾರೆ,
ಆಯ್ತಾ. ಸೊ ಇದು ಡೆಕ್, ಡೆಕ್ ಅಂದ್ರೆ ಅದೇ ನಾವು ಡೆಕ್ ಸ್ಲ್ಯಾಬ್ ಅಂತೀವಲ್ಲ, ಸ್ಲ್ಯಾಬ್ ಇದೆ ಅದು. ಸೊ ಅಪ್ರೋಚ್ ಎಂಬ್ಯಾಕ್ಮೆಂಟ್ ಅಂತ ಏನಿದೆ ಇದೆ ಅಲ್ಲ ಇದು. ಸೊ ಇದು ಇನ್ಕ್ಲೈನ್ಡ್ ಅಲ್ಲಿ ಏನಿರುತ್ತೆ, ಮತ್ತೆ ಇದು ಪಿಚ್ಚಿಂಗ್ ವರ್ಕ್ ಅಂತಾರೆ ನೋಡಿ ಫ್ರೆಂಡ್ಸ್. ಇದೇನಿದೆ ಅಲ್ಲ ಇದು, ಇದು ಪಿಚ್ಚಿಂಗ್ ವರ್ಕ್. ಇದು ಸ್ಟೋನ್ ಮೆಸನ್ರಿ ಇರುತ್ತೆ. ಸ್ಟೋನ್ ಮೆಸನ್ರಿನ ಫಸ್ಟ್ ಎಂಬ್ಯಾಕ್ಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಏನಂದ್ರೆ ಮೇಲೆಯಿಂದ ಏನು ಸ್ಟೋನ್ಸ್ ಇರ್ತದೆ, ದೊಡ್ಡ ದೊಡ್ಡ ಸ್ಟೋನ್ಸ್ ಗಳನ್ನ ಇಟ್ಬಿಟ್ಟು ಅದನ್ನ ರ್ಯಾಮಿಂಗ್ ಮಾಡಿ ಸಾಯಿಲ್ ಒಳಗಡೆ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಸಿಮೆಂಟಿಂಗ್ ಮಾಡಿಬಿಡ್ತಾರೆ. ಸೊ ಅದಕ್ಕಂತಾರೆ ಎಂಬ್ಯಾಕ್ಮೆಂಟ್ ಅಂದ್ರೆ ಪಿಚ್ಚಿಂಗ್ ಅಂತೀವಿ ಅದಕ್ಕೆ. ಸೊ ಇದು ಬೆಡ್ ಲೆವೆಲ್ ಅಂದ್ರೆ ನಮ್ ಗ್ರೌಂಡ್ ಲೆವೆಲ್ ಅಂತ ತಿಳ್ಕೊಂಡ್ಬಿಡಿದು. ಇದು ನಮ್ ಗ್ರೌಂಡ್ ಲೆವೆಲ್, ದಿಸ್ ಈಸ್ ಅವರ್ ಗ್ರೌಂಡ್ ಲೆವೆಲ್ ರೈಟ್. ಸೊ ದಿಸ್ ಈಸ್ ಅ ಗ್ರೌಂಡ್ ಲೆವೆಲ್ ಅಂಡ್ ದಿಸ್ ಈಸ್ ಅವರ್ ಬೆಡ್ ಲೆವೆಲ್. ಯು ಕ್ಯಾನ್ ಸೇ ಬೆಡ್ ಲೆವೆಲ್ ಆರ್ ಗ್ರೌಂಡ್ ಲೆವೆಲ್ ಬಿಲೋ ದಿಸ್, ಅಂಡ್ ದಿಸ್ ಈಸ್ ಅವರ್ ಡೆಪ್ತ್ ಆಫ್ ದಿ ಫೌಂಡೇಶನ್ ರೈಟ್. ಅಂಡ್ ದಿಸ್ ಈಸ್ ಅ ಸ್ಪ್ಯಾನ್, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಡಿಫ್ರೆಂಟ್ ಸಪೋರ್ಟ್ಸ್ ರೈಟ್. ಸೊ ದಿಸ್ ಈಸ್ ಅಬೌಟ್ ದ ಕಂಪ್ಲೀಟ್ ಅಬೌಟ್ ದ ಕಾಂಪೊನೆಂಟ್ಸ್ ಆಫ್ ಎ ಟಿಪಿಕಲ್ ಬ್ರಿಡ್ಜ್. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ಫಂಕ್ಷನ್ಸ್ ಆಫ್ ಬ್ರಿಡ್ಜ್ ಕಾಂಪೊನೆಂಟ್. ಫಸ್ಟ್ ಆಫ್ ಆಲ್ ಸೂಪರ್ ಸ್ಟ್ರಕ್ಚರ್ ಕಾಂಪೊನೆಂಟ್ ಆಫ್ ದಿ ಬ್ರಿಡ್ಜಸ್. ಸೂಪರ್ ಸ್ಟ್ರಕ್ಚರ್ ಏನೇನು ಫಂಕ್ಷನ್ ಇದೆ ಅದ್ರ ಬಗ್ಗೆ ಕಲಿಯೋಣ. ಸೊ ಸೂಪರ್ ಸ್ಟ್ರಕ್ಚರ್ ಆಫ್ ದಿ ಬ್ರಿಡ್ಜ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ಡೆಕ್ ಸ್ಲ್ಯಾಬ್ ಆಯ್ತಾ. ಸೊ ನಿಮ್ಗೆ ಗೊತ್ತಾಗೋಸ್ಕರ ನಾನು ಇಲ್ಲೊಂದು ಇಮೇಜ್ ಹಾಕಿದ್ದೀನಿ ಫ್ರೆಂಡ್ಸ್, ಇಲ್ಲಿ ನೋಡಿ. ಸೊ ಇಲ್ಲೇನಿದೆ ಅಲ್ಲ, ಸೊ ಇದು ಒಂದೇನಂದ್ರೆ ಇದು ನಮ್ದು ಬ್ರಿಡ್ಜ್ ಕಾಂಪೊನೆಂಟ್ ಸೂಪರ್ ಸ್ಟ್ರಕ್ಚರ್. ಸೊ ಇಲ್ಲಿ ಏನೋ ವರ್ಕ್ ಮಾಡ್ತಾ ಇದಾರೆ. ಸೊ ಇದು ಮೇಂಟೆನೆನ್ಸ್ ವರ್ಕ್ ನಡೀತಾ ಇದೆ ಇಲ್ಲಿ ಆಯ್ತಾ. ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ಕರ್ಬ್ ಅಂತ ಹೇಳಿದ್ದೇನಲ್ಲ, ಇದನ್ನ ಒಂದು ಕರ್ಬ್ ಅಂತಾರೆ. ಇಲ್ಲಿದೆ ನೋಡಿ, ಇದು ಇದು ಕರ್ಬ್ ಆಯ್ತಾ. ಸೊ ದಿಸ್ ಈಸ್ ಸಾರಿ, ಸೊ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ದಿಸ್ ಈಸ್ ಅಂಡ್ ವಿಡ್ತ್ ಆಫ್ ದಿ ರೋಡ್ ಅಟ್ ದ ಬ್ರಿಡ್ಜ್ ಸೈಟ್ ಆಯ್ತಾ. ಬ್ರಿಡ್ಜ್ ಮೇಲೆ ಇವಾಗ ಕನ್ಸ್ಟ್ರಕ್ಷನ್ ಮಾಡಿರೋದಿದೆ ಇದು. ಸೊ ಇದನ್ನೇನಂತಾರೆ ವಿಡ್ತ್ ಆಫ್ ದಿ ರೋಡ್. ಸೊ ಇದ ಮತ್ತೆ ಇದರಲ್ಲಿ ಏನೇನು ಬರುತ್ತೆ ಅಂದ್ರೆ, ದ ಸೂಪರ್ ಸ್ಟ್ರಕ್ಚರ್ ಬ್ರಿಡ್ಜ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಡೆಕ್ ಸ್ಲ್ಯಾಬ್ ಆಯ್ತಾ. ಇದು ಸ್ಲ್ಯಾಬ್, ಡೆಕ್ ಸ್ಲ್ಯಾಬ್ ಮತ್ತೆ ಗರ್ಡರ್ ಮತ್ತೆ ಟ್ರಸ್ ಆಯ್ತಾ. ಸೊ ಇವು ಮೂರು ಪಾಯಿಂಟ್ ಬರುತ್ತೆ ಆಯ್ತಾ, ಡೆಕ್ ಸ್ಲ್ಯಾಬ್, ಗರ್ಡರ್ ಅಂಡ್ ಟ್ರಸ್. ಸೊ ಇವು ಮೂರು ಬಗ್ಗೆ ಸ್ಟಡಿ ಮಾಡೋದು ಅಂದ್ರೆ ಇವು ಮೂರು ಪಾಯಿಂಟ್ ಸೂಪರ್ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ದಿ ಬ್ರಿಡ್ಜಸ್. ನೋಡಿ, ಈ ಟೈಪ್ ಆಫ್ ಬ್ರಿಡ್ಜಸ್ ಒಳ್ಳೆ ವಿಡಿಯೋ ಮಾಡಿದ್ದೀನಿ ನನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಆ ವಿಡಿಯೋ ಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅದ್ರ ಒಳ್ಳೆ ವಿಡಿಯೋ ಮಾಡಿದ್ದೀನಿ, ಮತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ ಟೈಪ್ ಆಫ್ ಬ್ರಿಡ್ಜಸ್ ಬಗ್ಗೆ, ಅದೆಲ್ಲ ನೋಡ್ಕೊಳ್ಳಿ ಸರಿನಾ. ಸೊ ನೆಕ್ಸ್ಟ್, ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಬ್ರಿಡ್ಜಸ್. ದಿಸ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಮಿಟಿಂಗ್ ದ ಫೋರ್ಸಸ್ ಫಾರ್ಮ್ಡ್ ಬೈ ದ ಲೋಡ್ಸ್ ಟು ದ ಬಿಲೋ ಸ್ಟ್ರಕ್ಚರ್ ಆಯ್ತಾ. ಅದೇ ಈ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಲ್ಲಿ ಮೂವಿಂಗ್ ವೆಹಿಕಲ್ ಏನಿರುತ್ತೆ, ಈ ಲೋಡ್ ನ ಬಿಲೋ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಏನಂತಾರೆ, ಇದನ್ನ ಯೂಸ್ ಮಾಡ್ತಾರೆ ಆಯ್ತಾ. ಸೊ ಸೂಪರ್ ಸ್ಟ್ರಕ್ಚರ್ ಕಾಂಪೊನೆಂಟ್ ಅದೇ ಮೇನ್ ಇಂಪಾರ್ಟೆಂಟ್ ಇದೆ ಆಯ್ತಾ. ನೆಕ್ಸ್ಟ್, ಸೊ ಬಿಯರಿಂಗ್ಸ್ ಇನ್ ಬ್ರಿಡ್ಜಸ್ ಸಾರಿ ಆಯ್ತಾ. ಸೊ ಬಿಯರಿಂಗ್ಸ್ ಏನೇ ಇರುತ್ತೆ, ಸೊ ನಾನು ಇವಾಗ ನೋಡಿ ಫಂಕ್ಷನ್ಸ್ ಏನೇನು ಹೇಳಿದ್ದೆ ನಿಮಗೆ, ಡೆಕ್ ಸ್ಲ್ಯಾಬ್. ಸೊ ಇದು ಸ್ಲ್ಯಾಬ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಸ್ಲ್ಯಾಬ್, ಸೊ ಇದು ಬಿಡ್ತು, ಮತ್ತೆ ಇದು ಕರ್ಬು. ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂದಿಕ್ಕೇನೋ ಕಾಣಿಸ್ತಾ ಇದೆ, ಇಲ್ಲೊಂದಿದೆ ಆಯ್ತಾ. ಇದು ಏನಂದ್ರೆ, ಸೊ ಇಲ್ಲಿ ಏನಂದ್ರೆ ವಾಕ್ಯ ಏನಂದ್ರೆ ಪೆಡೆಸ್ಟ್ರಿಯನ್ಗೋಸ್ಕರ ಸಪರೇಟ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿಂದ ಹೋಗಂಗಿಲ್ಲ ನೀವು, ಸೊ ಇಲ್ಲಿಂದ ಹೋಗ್ಬೇಕು, ಯಾರು ನಡ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು ಆಯ್ತಾ. ಸೊ ಇದು ಅದಾಯ್ತು, ಡೆಕ್ ಸ್ಲ್ಯಾಬ್ ಮತ್ತೆ ಇದು ಗರ್ಡರ್ ಮತ್ತೆ ಟ್ರಸ್ಟ್. ಇವಾಗ ನೆಕ್ಸ್ಟ್ ಅಂದ್ರೆ ಬಿಯರಿಂಗ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಬಿಯರಿಂಗ್ ಇನ್ ಬ್ರಿಡ್ಜಸ್ ಓಕೆ. ಸೊ ಬಿಯರಿಂಗ್ ಅಂದ್ರೆ ಏನು, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವಾಗ. ಸೊ ಬಿಯರಿಂಗ್ ಇಸ್ ಅನ್ ಇಟ್ ಇಸ್ ಅ ಲೋಡ್ ರಿಸೀವ್ಡ್ ಬೈ ದ ಡೆಕ್ಸ್ ಆರ್ ಪ್ರಾಪರ್ಲಿ ಅಂಡ್ ಸೇಫ್ಲಿ ಟ್ರಾನ್ಸ್ಮಿಟೆಡ್ ಟು ದ ಸಬ್ ಸ್ಟ್ರಕ್ಚರ್ ವಿತ್ ದ ಹೆಲ್ಪ್ ಆಫ್ ಬಿಯರಿಂಗ್ಸ್. ಅಂದ್ರೆ ಇದ್ರ ಮೇಲೆ ಇವಾಗ ಇದೇನು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ. ಸೊ ಇಲ್ಲೇನೋ ಒಂದು ಕಾಂಪೊನೆಂಟ್ ಇದೆ, ಇಲ್ಲಿ ಏನೋ ಬೋಲ್ಟ್ಸ್ ಕಾಣ್ತಾ ಇವೆಲ್ಲ, ಚಿಕ್ಕ ಚಿಕ್ಕ ಬೋಲ್ಟ್ಸ್ಗಳಿದೆ ಆಯ್ತಾ. ಸೊ ಈ ಬೋಲ್ಟ್ಸ್ ಮೇಲೆ ಗರ್ಡರ್ ಬಂದು ಕೂತ್ಕೊಂಡ್ಬಿಡುತ್ತೆ ಓಕೆ. ದ ಗರ್ಡರ್ ವಿಲ್ ಪ್ಲೇಸ್, ದೇ ವಿಲ್ ಪ್ಲೇಸ್ ದ ಗರ್ಡರ್ ಆನ್ ದಿಸ್ ಪಾಯಿಂಟ್ ಓಕೆ. ಹಿಯರ್ ಹಿಯರ್ ಓನ್ ದಿಸ್ ಹಿಯರ್ ಓನ್ ದಿಸ್. ಸೊ ವಿ ನಾವ್ ಡೇಸ್ ಪಿ ಎಸ್ ಸಿ ಬೀಮ್ಸ್ ಆರ್ ದೇರ್. ಸೊ ದೇ ಆರ್ ಪ್ಲೇಸಿಂಗ್ ದ ಪಿ ಎಸ್ ಸಿ ಬೀಮ್ ಡೈರೆಕ್ಟ್ಲಿ ಆನ್ ದಿಸ್ ಒನ್ ರೈಟ್. ಆ ಪಿ ಎಸ್ ಸಿ ಬೀಮ್ಸ್ ನ ಇಲ್ಲಿ ಪ್ಲೇಸ್ ಮಾಡಿ ಏನ್ ಮಾಡ್ತಾರೆ, ಸೊ ಬಿಯರಿಂಗ್ಸ್ ಏನ್ ಇಲ್ಲಿ ಮಾಡಿದಾಗ ಇದು ಪ್ಲೇಟು, ಇದನ್ನ ಬಿಯರಿಂಗ್ ಅಂತೀವಿ ನಾವು. ಸೊ ಇದು ಏನ್ ಟ್ರಾನ್ಸ್ಫರ್ ಮಾಡತ್ತಂತಾರೆ, ಆ ಲೋಡ್ ಏನ್ ಬರ್ತಾ ಇದೆಯಲ್ಲ, ಸೊ ಅದನ್ನ ಇಲ್ಲಿ ಅವರು ಏನ್ ಮಾಡ್ತಾ ಇದಾರೆ, ಸೊ ಈ ಲೋಡ್ ಟ್ರಾನ್ಸ್ಫರ್ ಮಾಡಕ್ಕೆ ಬಿಯರಿಂಗ್ ಪ್ರೊವೈಡ್ ಮಾಡ್ತಾರೆ. ಬಿಯರಿಂಗ್ಸ್ ಆರ್ ವೆರಿ ಯೂಸ್ಫುಲ್ ವೆನ್ ದ ಟ್ರಾನ್ಸ್ಫರ್ ಆಫ್ ಡೆಕ್ ಸ್ಲ್ಯಾಬ್ ಲೋಡ್ ಈಸ್ ನಾಟ್ ಡೈರೆಕ್ಟ್ಲಿ. ಸೊ ನಾಟ್ ಡೈರೆಕ್ಟ್ಲಿ ಇಲ್ಲ ಅಂದ್ರೆ ನೀವು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಬಿಯರಿಂಗ್ಸ್ ಯೂಸ್ ಮಾಡ್ತಾರೆ ಆಯ್ತಾ. ಸೊ ಇದು ಇದನ್ನ ಅಬಾಟ್ಮೆಂಟ್ ಅನ್ಕೊಳ್ಳಿ, ಇಲ್ಲ ಪಿಯರ್ ಅನ್ಕೊಳ್ಳಿ. ಸೊ ಇದು ಮಧ್ಯದಲ್ಲಿ ಒಂದು ಇದೆ ಅಲ್ಲ, ಸೊ ಇದನ್ನು ಒಂದ್ ಟೈಪ್ ಆಫ್ ಸಪೋರ್ಟ್ ಕೊಡುತ್ತೆ. ಯು ಎನ್ ಇದೆಯಲ್ಲ, ಯು ಎನ್ ಆಯ್ತಾ. ಇಲ್ಲಿ ಇನ್ನೊಂದ್ಸಲ ಡ್ರಾ ಮಾಡ್ತೀವಿ, ಇಲ್ಲಿ ನೋಡಿ ಇದು. ಸೊ ಇದು ಒಂದು ಬಿಯರಿಂಗು, ಈ ಕಡೆ ಏನಿದೆಯಲ್ಲ ಇದು ಒಂದು ಬಿಯರಿಂಗು
ಆಯ್ತಾ. ಸೊ ಈ ಮಧ್ಯದಲ್ಲಿರೋದು ಸಪೋರ್ಟ್ಗೋಸ್ಕರ ಇರುತ್ತೆ. ಸೊ ಇದು ಸೊ ಲೋಡ್ ಟ್ರಾನ್ಸ್ಫೋರ್ ಮಾಡೋಕ್ಕೆ ಈ ಮೂರು ಏನಂದ್ರೆ ಬಿಯರಿಂಗ್ಸು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಲೋಡ್ ಟ್ರಾನ್ಸ್ಫೋರ್ ಮಾಡೋಕ್ಕೆ, ಸರಿನಾ. ಸೊ ಇದಾಯ್ತು ಬಿಯರಿಂಗ್ಸ್ ಇನ್ ಬ್ರಿಡ್ಜಸ್. ನೆಕ್ಸ್ಟ್ ಹೋಗೋಣ, ಫಾಸ್ಟ್ ಆಗಿ ಹೋಗೋಣ. ಸಬ್ಸ್ಟ್ರಕ್ಚರ್ ಕಾಂಪೊನೆಂಟ್ ಆಫ್ ದಿ ಬ್ರಿಡ್ಜಸ್. ಸಬ್ಸ್ಟ್ರಕ್ಚರ್ ಅಲ್ಲಿ ಏನೇನಿದೆ? ಸೂಪರ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಸೊ ಸಬ್ಸ್ಟ್ರಕ್ಚರ್ ಅಲ್ಲಿ ದ ಕಾಂಪೊನೆಂಟ್ಸ್ ಇನ್ವಾಲ್ವ್ ಇನ್ ದ ಸಬ್ಸ್ಟ್ರಕ್ಚರ್ ಆರ್ ಪಿಯರ್ಸ್, ಅಬಾಟ್ಮೆಂಟ್ಸ್, ವಿಂಗ್ ವಾಲ್ಸ್ ಅಂಡ್ ದ ರಿಟರ್ನ್ಸ್, ಓಕೆ, ಅಂಡ್ ದ ಫೌಂಡೇಶನ್. ದೇರ್ ಆರ್ ಫೋರ್ ಮೇಜರ್ ಕಾಂಪೊನೆಂಟ್ಸ್ ಇನ್ ದ ಸಬ್ಸ್ಟ್ರಕ್ಚರ್ ಆಫ್ ದಿ ಬ್ರಿಡ್ಜಸ್. ಓಕೆ, ವಿ ವಿಲ್ ಸಿ ದೀಸ್ ಇನ್ ಡೀಟೇಲ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಫಸ್ಟ್ ಒನ್ ಯ ಪಿಯರ್. ಸೊ ಪಿಯರ್ ಈಸ್ ಓಕೆ, ಯು ಕ್ಯಾನ್ ಸಿ ಇನ್ ದ ಸ್ಕೆಚ್, ಸ್ಕೆಚ್ ಅಲ್ಲಿ ನೋಡಿ ಫ್ರೆಂಡ್ಸ್, ಇದು ಸಬ್ಸ್ಟ್ರಕ್ಚರ್ ಆಯ್ತಾ. ಸೊ ಇದೇನಿದೆಲ್ಲ ಸಬ್ಸ್ಟ್ರಕ್ಚರ್ ನಿಮಗೆ ಕರೆಕ್ಟ್ ಆಗಿ ಇದು ವಿಡಿಯೋ ಗೊತ್ತಾಗುತ್ತೆ ನೋಡಿ. ಸೊ ಇದು ಒಂದು ಇಲ್ಲಿಂದ ಇಲ್ಲಿಗೆ ಇದು ಒಂದು ಬ್ರಿಡ್ಜ್ ಇದೆ ಚಿಕ್ಕದಾಗಿ ನಿಮ್ಗೆ ಇಮೇಜ್ ಗೊತ್ತಾಗಲಿ ಅಂತ ನಾನು ಹಾಕಿದ್ದೀನಿ ಆಯ್ತಾ. ಇದರಲ್ಲಿ ನೋಡಿ, ಸೊ ಇದು ಸೂಪರ್ ಸ್ಟ್ರಕ್ಚರ್ ಬಿಯರಿಂಗ್ ಅಬೋ ಏನಿದೆ ಇಲ್ಲಿ ನೋಡಿ, ಇದು ಪ್ಯಾರಾಪೆಟ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ. ಸೊ ಇದು ಸೂಪರ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿದ್ದಾರೆ ಸೂಪರ್ ಸ್ಟ್ರಕ್ಚರ್. ಇದು ಇಲ್ಲೊಂದು ಸಪೋರ್ಟ್ ಇದೆ ಆಯ್ತಾ, ಸಾರಿ ಇಲ್ಲಿ ಒಂದು ಸಪೋರ್ಟ್ ಇದೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಇದೆ ಆಯ್ತಾ. ಸೊ ಇವು ಎರಡು ಮಧ್ಯದಲ್ಲಿ ಒಂದು ಸಪೋರ್ಟ್ ಇದೆ, ಅದು ಸಪೋರ್ಟಿಂಗ್ ಪಿಯರ್ ಅಂತೀವಿ, ಇವಾಗ ಹೇಳಿದ್ದೆ. ಸೊ ಯಾವುದು ಮಧ್ಯದಲ್ಲಿ ಇರುತ್ತೆ, ಅಬೋಟ್ಮೆಂಟ್ ಎರಡರ ಮಧ್ಯದಲ್ಲಿ ಇರುತ್ತೆ ಅದನ್ನ ನಾವು ಪಿಯರ್ ಅಂತೀವಿ, ಎಂಡ್ ಏನಿರುತ್ತೆ ಅದನ್ನ ನಾವು ಅಬೋಟ್ಮೆಂಟ್ ಅಂತೀವಿ. ಸೊ ಇದನ್ನ ಸಬ್ಸ್ಟ್ರಕ್ಚರ್ ಅಂತೀವಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಏನಿದೆ ಅಲ್ಲ, ಇದು ಒಂದು ಸ್ಪ್ಯಾನ್ ಅಂತೀವಿ ಆಯ್ತಾ, ಇಲ್ಲಿಂದ ಇಲ್ಲಿಗೆ. ಸೊ ಈ ಸಪೋರ್ಟ್ ಇಂದ ಈ ಸಪೋರ್ಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸಪೋರ್ಟ್ಸ್ ವಿ ಕಾಲ್ ಇಟ್ ಆಸ್ ಅನ್ ಸ್ಪ್ಯಾನ್, ಅಂಡ್ ಅನದರ್ ಸ್ಪ್ಯಾನ್ ಹಿಯರ್ ಯು ಕ್ಯಾನ್ ಸಿ ರೈಟ್. ಸೊ ದೀಸ್ ಆರ್ ದ ಸಪೋರ್ಟ್ಸ್, ಅಂಡ್ ದಿಸ್ ಇಸ್ ದ ಪಿಯರ್ ಸಪೋರ್ಟ್, ಅಂಡ್ ದಿಸ್ ಇಸ್ ದ ಅಬೋಟ್ಮೆಂಟ್. ದ ಪಿಯರ್ ಸ್ಟ್ರಕ್ಚರ್ ಹ್ಯಾಸ್ ಮೇನ್ಲಿ ಟೂ ಫಂಕ್ಷನ್, ಏನೇನು ಫಂಕ್ಷನ್ ಇದೆ ಅಂತ ಇವಾಗ ಹೇಳ್ತೀನಿ ನೋಡಿ. ಸೊ ಲೋಡ್ ಟ್ರಾನ್ಸ್ಮಿಷನ್ ಟು ದ ಫೌಂಡೇಶನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವ್ದೋ ಒಂದು ವೆಹಿಕಲ್ ಮೂವ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಇದು ಬ್ರಿಡ್ಜ್ ಇದೆ, ಇದು ರೋಡ್ ಇದೆಲ್ಲ, ಈ ಯಾವ್ದೋ ಒಂದು ವೆಹಿಕಲ್ ಇಲ್ಲಿ ಮೂವ್ ಆಗ್ತಿದೆ, ಹೆವಿ ಟ್ರಕ್ ಮೂವ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಅವಾಗ ಈ ಲೋಡ್ ಏನಿರುತ್ತೆ ಟ್ರಕ್ದು, ಇಲ್ಲಿ ನೋಡಿ ಇಲ್ಲಿ ಬೀಮ್ ಇದೆ ಫ್ರೆಂಡ್ಸ್, ಡೆಕ್ ಬೀಮ್ ಇದೆ ಅಲ್ಲಿ, ಡೆಕ್ ಸ್ಲ್ಯಾಬ್ ಅಂತ, ಇದು ಸ್ಲ್ಯಾಬ್, ಇದೇನಿದೆ ಅಲ್ಲ ಇದು ಸ್ಲ್ಯಾಬ್. ಸೊ ಇದೇನಿದೆ ಅಲ್ಲ, ಇಲ್ಲಿ ಬೀಮ್ ಕಾಣ್ತಾ ಇದೆ. ಆ ಬೀಮ್ ಫಸ್ಟ್ ಲೋಡ್ ಎಲ್ಲಿ ಬರುತ್ತೆ? ಸ್ಲ್ಯಾಬ್ ಮೇಲೆ, ಸ್ಲ್ಯಾಬ್ ಇಂದ ಬೀಮ್ಗೆ, ಈ ಬೀಮ್ ಇಂದ ಇಲ್ಲಿ ಬಿಯರಿಂಗ್ಸ್ ಇರುತ್ತೆ, ಬಿಯರಿಂಗ್ಸ್ ಇಂದ ಈ ಪಿಯರ್ಗೆ, ಪಿಯರ್ ಇಂದ ಮತ್ತೆ ಫೌಂಡೇಶನ್ಗೆ. ಈ ತರ ಲೋಡ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆ ವರ್ಕ್ ನ ಪಿಯರು ಮಾಡುತ್ತೆ ಅಂತ ನಾನು ಹೇಳ್ತಾ ಇರೋದು ಆಯ್ತಾ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಟು ದ ಹಾರಿಜೆಂಟಲ್ ಫೋರ್ಸಸ್ ಆಯ್ತಾ. ಪಿಯರ್ ಏನ್ ಮಾಡುತ್ತೆ, ಯಾವುದೇ ತರದ್ದು, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ಅರ್ಥಕ್ವೇಕ್ ಬಂತು, ಸೊ ಹಾರಿಜೆಂಟಲ್ ಫೋರ್ಸಸ್ ಈ ತರ ಏನಾದ್ರೂ ಅಪ್ಲೈ ಆದ್ರೆ ಅದು ರೆಸಿಸ್ಟ್ ಮಾಡುತ್ತೆ ಆಯ್ತಾ. ಸೊ ಕಾಂಕ್ರೀಟ್ ಈಸ್ ಗುಡ್ ಇನ್ ಕಂಪ್ರೆಷನ್ ಬಟ್ ವೆರಿ ವೀಕ್ ಇನ್ ಟೆನ್ಷನ್, ಅದಕ್ಕೋಸ್ಕರ PSC ಯೂಸ್ ಮಾಡ್ತಾ ಇದಾರೆ. ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಅಂತ ಏನ್ ಬರ್ತಾ ಇದೆಯಲ್ಲ ಇವಾಗ, ಸೊ ಅದನ್ನ ಯೂಸ್ ಮಾಡ್ತಾ ಇದಾರೆ. ಸೊ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಮತ್ತೆ ಮೇಂಟೆನೆನ್ಸ್ ಕಡಿಮೆ ಇದೆ, ಅದಕ್ಕೆ ಆ ಟೈಪ್ ಆಫ್ ಬ್ರಿಡ್ಜಸ್ ಗೆ ಯೂಸ್ ಮಾಡ್ತಾ ಇದಾರೆ ಆಯ್ತಾ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಅಬೋಟ್ಮೆಂಟ್ ಅಂದ್ರೇನು ಆಯ್ತಾ. ಸೊ ಪಿಯರ್ ಬಗ್ಗೆ ಗೊತ್ತಾಯ್ತಲ್ಲ, ಇವಾಗ ಅಬೋಟ್ಮೆಂಟ್ ಇದು ನೋಡಿ. ಸೊ ನಿಮಗೆ ಕರೆಕ್ಟ್ ಆಗಿ ಕಾಣೋಕೆ ಈ ವಿಡಿಯೋ ಮಾಡಿದ್ದೀನಿ ನಾನು ಆಯ್ತಾ. ಇಲ್ಲಿ ನೋಡಿ, ಇದನ್ನ ಇಲ್ಲೊಂದು ಸಪೋರ್ಟ್ ಇದೆ ಆಯ್ತಾ. ಸೊ ಇಲ್ಲೊಂದು ಸಪೋರ್ಟ್ ಇದೆ ಈ ತರ, ಇಲ್ಲಿ ಎರಡು ಸಪೋರ್ಟ್ ಇದೆ ಇದು. ಸೊ ಈ ಸಪೋರ್ಟ್ ಅಬೋಟ್ಮೆಂಟ್ ಸರಿ, ಈ ವಾಲ್ ಏನಿದೆ ಅಂತ ನೀವು ಕೇಳ್ಬೋದು ಆಯ್ತಾ. ಫಸ್ಟ್ ಆಫ್ ಆಲ್ ಯಾವಾಗ ಜೀರೋ ಇಂದ ಮಾಡ್ಕೊಂಡು ಬರ್ತಿರಲ್ಲ, ಸೊ ಒಂದು ಅಪ್ವರ್ಡ್ ಗ್ರೇಡಿಯಂಟ್ ಇರುತ್ತೆ. ನಾನು ಇಲ್ಲಿ ಒಂದು ಎಲಿವೇಶನ್ ಇಳಿಸ್ತದೆ ನೋಡಿ, ನಿಮ್ದು ಬ್ರಿಡ್ಜ್ ಈ ತರ ಇರುತ್ತೆ, ಹಿಂಗೆ ಕಾನ್ಸ್ಟೆಂಟ್ ಬಂದ್ಬಿಟ್ಟು ಹಿಂಗೆ ಡೌನ್ ಆಗ್ಬಿಡುತ್ತೆ ಆಯ್ತಾ. ಸೊ ಇಲ್ಲಿ ಬ್ರಿಡ್ಜ್ ಇರುತ್ತೆ ನಿಮ್ದು, ಸೊ ಇಲ್ಲಿಂದ ಇಲ್ಲಿಗೆ ಇದೇನೋ ವಾಲ್ ಕಟ್ಕೊಂಡ್ ಬಿಡ್ತಾರೆ. ಸೊ ಆ ವಾಲ್ ಇಲ್ಲಿದೆ, ಇದು ಬ್ಯಾಕ್ ಫಿಲ್ಲಿಂಗ್ ಅಂತೀವಲ್ಲ ನಾವು, ಸೊ ಅದು ಬ್ಯಾಕ್ ಫಿಲ್ಲಿಂಗ್. ಸೊ ಇಲ್ಲಿ ನೋಡಿ, ಇದು ಇಲ್ಲಿ ವಿಂಗ್ ವಾಲ್ ತರ ಇರುತ್ತೆ. ಸೊ ಇದು ನಮ್ದು ಅಬೋಟ್ಮೆಂಟ್, ಇದು ಸ್ಟಾರ್ಟಿಂಗ್ ಆಫ್ ದಿ ಬ್ರಿಡ್ಜ್ ಅಲ್ಲಿ ಇರುತ್ತೆ ಆರ್ ಎಂಡ್ ಆಫ್ ದಿ ಬ್ರಿಡ್ಜ್. ಓಕೆ, ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಇರ್ಬೋದು ಅಥವಾ ಎಂಡ್ ಅಲ್ಲೂ ಇರ್ಬೋದು ಅಬೋಟ್ಮೆಂಟ್. ಸೊ ಇದು ಏನ್ ವರ್ಕ್ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಇದು ಸೇಮ್ ಪಿಯರ್ ತರನೇ ವರ್ಕ್ ಮಾಡುತ್ತೆ, ಪೊಸಿಷನ್ ಚೇಂಜ್ ಇದೆ ಅಷ್ಟೇ. ಇದನ್ನು ಲೋಡ್ ಟ್ರಾನ್ಸ್ಫೋರ್ ಮಾಡುತ್ತೆ ಬೇರಿಂಗ್ ತರ, ಇದನ್ನು ಏನಂತಾರೆ ಲೋಡ್ ನ ಟ್ರಾನ್ಸ್ಫೋರ್ ಮಾಡುತ್ತೆ, ಅಬೋ ಏನ್ ಬರ್ತಾ ಇದೆ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ಇದು PSC ಬ್ರಿಡ್ಜ್ ಇದೆ ಆಯ್ತಾ. ಸೊ ಇದು ಪ್ಯಾರಾಪೆಟ್, ಇದು ಒಳ್ಳೇದು ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇದು ಹ್ಯಾಂಡ್ರಲ್ಸ್, ಇವೆಲ್ಲ ಹ್ಯಾಂಡ್ರಲ್ಸ್, ಇದು ಟೋಟಲ್ ಹೈಟ್, ಇದು ಪ್ಯಾರಾಪೆಟ್ ವಾಲ್ ಆಯ್ತಾ. ಇಲ್ಲಿ ನೋಡಿ, ಇಲ್ಲೊಂದು ಸ್ಲ್ಯಾಬ್ ಇದೆ, ಇಲ್ಲಿ ಬೀಮ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನನಗಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಆಯ್ತಾ, ಇಲ್ಲೊಂದಿದೆ ಆಯ್ತಾ. ಇದು ಎಲ್ಲ PSC ಬೀಮ್ಸ್ ಇದೆ ಇದು ಆಯ್ತಾ. ಸೊ ಇದು ಬಂದ್ಬಿಟ್ಟು ಅಬೋಟ್ಮೆಂಟ್. ನೆಕ್ಸ್ಟ್ ಫಂಕ್ಷನ್ ಆಫ್ ಅಬೋಟ್ಮೆಂಟ್, ಫಂಕ್ಷನ್ ಆಫ್ ಅಬೋಟ್ಮೆಂಟ್ ಏನಿದೆ ಆಯ್ತಾ. ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ ಅಂದ್ರೂ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ ಆಯ್ತಾ.
ಸೊ ಫಂಕ್ಷನ್ ಆಫ್ ಅಬಟ್ಮೆಂಟ್ ಅಂದ್ರೆ ರೆಸಿಸ್ಟ್ ವರ್ಟಿಕಲ್ ಲೋಡ್ ಫ್ರಮ್ ದ ಸೂಪರ್ ಸ್ಟ್ರಕ್ಚರ್. ಇವಾಗ ಇಲ್ಲಿ ಲೋಡ್ ಬರ್ತಾ ಇದೆ, ಸೊ ಈ ಲೋಡು ಆಯ್ತಾ, ಸೊ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಹಾರಿಜಾಂಟಲ್ ಲೋಡ್ ಫ್ರಮ್ ದ ಸೂಪರ್ ಸ್ಟ್ರಕ್ಚರ್ ಆಯ್ತಾ. ಸೊ ಇಲ್ಲಿ ಇದೊಂದು ಎಂಬ್ಯಾಕ್ಮೆಂಟ್ ಇದೆ ಆಯ್ತಾ. ಸೊ ಇದೇನಿದೆ, ಸಪೋರ್ಟ್ ಇದೆ, ಎಂಡ್ ವಾಲ್ ಏನಿರುತ್ತಲ್ಲ ಅಲ್ಲಿ ಸಪೋರ್ಟ್ ಇರುತ್ತೆ. ಸೊ ಇಲ್ಲಿ ವರ್ಟಿಕಲ್ ಲೋಡ್ಸ್ ಏನ್ ಬರುತ್ತೆ, ಮತ್ತೆ ಇಲ್ಲಿ ಹಾರಿಜಾಂಟಲ್ ಲೋಡ್ಸ್ ಫ್ರಮ್ ದ ಸೂಪರ್ ಸ್ಟ್ರಕ್ಚರ್, ಸೂಪರ್ ಸ್ಟ್ರಕ್ಚರ್ ಇಂದ ಮೂವ್ಮೆಂಟ್ ಆಗ್ಬಾರ್ದಂತ ರೆಸಿಸ್ಟೆನ್ಸ್, ಈ ತರ ಮೂವ್ಮೆಂಟ್, ಈ ತರ ಮೂವ್ಮೆಂಟ್ ಆಗ್ಬಾರ್ದಂತ. ಸೊ ಇಲ್ಲಿ ವಾಲ್ ಕಟ್ಬಿಟ್ಟು ಅಬಟ್ಮೆಂಟ್ ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಅದನ್ನ ಫಂಕ್ಷನ್, ಅದೇ ಮೇನ್ ಫಂಕ್ಷನ್, ಟು ರೆಸಿಸ್ಟ್ ದ ವರ್ಟಿಕಲ್ ಲೋಡ್ಸ್ ಫ್ರಮ್ ದ ಸೂಪರ್ ಸ್ಟ್ರಕ್ಚರ್ ಆಯ್ತಾ. ಟು ರಿಟೇನ್ ದ ಎಂಬ್ಯಾಕ್ಮೆಂಟ್, ಇನ್ನೊಂದೇನಂದ್ರೆ ಎಂಬ್ಯಾಕ್ಮೆಂಟ್ ಅಂದ್ರೆ, ಸೊ ಸಾಯಿಲ್ ನ ಒಂದು ಟ್ರಾಪಿಜಡಲ್ ಫಾರ್ಮ್ ಅಲ್ಲಿ ನಾವು ಯಾವಾಗ ಅಪ್ಲೈ ಮಾಡ್ತೀವಿ. ಸೊ ಇದು ಸಾಯಿಲ್ ಇರುತ್ತಲ್ಲ ಈ ತರ ಆಯ್ತಾ. ಸೊ ಇದನ್ನ ಎಂಬ್ಯಾಕ್ಮೆಂಟ್ ಅಂತೀವಲ್ಲ, ಸೊ ಅದನ್ನ ಒಂದ್ ಫಾರ್ಮ್ ಅಲ್ಲಿ ಕರೆಕ್ಟ್ ಆಗಿ ಅದೇ ಫಾರ್ಮ್ ಅಲ್ಲಿ ಇಡೋಕೆ ಏನು ಇದನ್ನ ಅಬಟ್ಮೆಂಟ್ ಯೂಸ್ ಮಾಡ್ತಾರೆ. ಆಮೇಲೆ ರೆಸಿಸ್ಟ್ ಹಾರಿಜಾಂಟಲ್ ಲೋಡ್ಸ್ ಫ್ರಮ್ ದ ಸೂಪರ್ ಸ್ಟ್ರಕ್ಚರ್ ಆಯ್ತಾ. ಸೊ ಸ್ಕೆಚ್ ಅಲ್ಲೇ ನೋಡ್ಕೊಂಡ್ಬಿಡಿ, ನಿಮ್ಗೆ ಗೊತ್ತಾಗುತ್ತೆ ವರ್ಟಿಕಲ್ ಆಗಿ ಯಾವ್ದು ಲೋಡ್ ಬರ್ತಾ ಇದೆ, ಹಾರಿಜಾಂಟಲ್ ಯಾವ್ದು ಲೋಡ್ ಇದೆ, ಮತ್ತೆ ಈ ರಿಟೇನ್ ಈ ಫೋರ್ಸ್ ಅರ್ತ್ ಪ್ರೆಷರ್ ಏನಂತೀವಲ್ಲ, ಈ ಫೋರ್ಸ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋಕೆ ಅಬಟ್ಮೆಂಟ್ ನ ಯೂಸ್ ಮಾಡ್ತೀವಿ, ಅದು ಫಂಕ್ಷನ್ ಇದೆ. ನೆಕ್ಸ್ಟ್ ವಿಂಗ್ ವಾಲ್ಸ್ ಅಂಡ್ ರಿಟರ್ನ್ಸ್ ನೋಡಿ, ಕರೆಕ್ಟ್ ಆಗಿ ಕಾಣಿಸುತ್ತೆ ನಿಮ್ಗೆ. ಸೊ ಇದು ಒಂದು ಸಿಂಪಲ್ ಆಗಿ ಇಲ್ಲಿ ರೈಲ್ವೆ ಇದೆ ನೋಡಿ, ರೈಲ್ವೆ ಲೈನ್ ಹೋಗ್ತಾ ಇದೆ. ಸೊ ಇದು ರೈಲ್ವೆ ಬ್ರಿಡ್ಜ್, ಸಿಂಪಲ್ ಆಗಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ. ನಿಮಗೆ ಜಾಸ್ತಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ, ಒಳ್ಳೆ ಫೋಟೋಸ್ ಹಾಕಿದೀನಿ ಆಯ್ತಾ. ಇದನ್ನ ಆರ್ಚ್ ಬ್ರಿಡ್ಜ್ ಅಂತಾರೆ, ಇಲ್ಲಿ ನೋಡಿ ಆರ್ಚ್ ಬ್ರಿಡ್ಜ್ ಇದೆ ಆಯ್ತಾ. ಸೊ ಇದನ್ನ ನಾವು ವಿಂಗ್ ವಾಲ್ ಅಂತೀವಿ, ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಇದನ್ನ ನಾವು ವಿಂಗ್ ವಾಲ್ ಅಂತೀವಿ. ಸೊ ಇದನ್ನ ಯಾಕೆ ಮಾಡ್ತಾರೆ, ಯಾವಾಗ ನೀವು ಇಲ್ಲಿ ನೋಡಿ, ನೀವು ಇದೇ ವಾಲು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಏನಾಗುತ್ತಿತ್ತು, ಸ್ಪೇಸಿಂಗ್ ಏನಿದೆ ಒಳಗೆ, ಟ್ರಾಫಿಕ್ ಒಳಗೆ ಈ ತರ ಹೋಗಕ್ಕೆ ಆಗಲ್ಲ, ಟ್ರಾಫಿಕ್ ಈ ತರ ಹೋಗ್ಬೇಕಾಗುತ್ತೆ ಯಾವಾಗ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ವಾಲ್ ನ ಈ ತರ ಮಾಡ್ತಾರೆ ಎಂಡ್ ಅಲ್ಲಿ ಈ ತರ ಮಾಡಿದ್ರೆ ಏನಂದ್ರೆ, ಸೊ ನೀವು ವೆಹಿಕಲ್ ಆರಾಮಾಗಿ ಮೂವ್ ಆಗ್ಬೋದು, ಇದನ್ನೂ ಆಗ್ಬೋದು. ಸೊ ಕಂಜೆಸ್ಟೆಡ್ ಆಗಲ್ಲ. ಸೊ ಅದು ಮತ್ತೆ ಇದು ಫಸ್ಟ್ ಫಂಕ್ಷನ್ ವಿಂಗ್ ವಾಲ್ದು. ಆಮೇಲೆ ಇಲ್ಲಿ ನೋಡಿ, ಇದು ಇದು ಇದೇನು ಸಾಯಿಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಒಂದ್ ನಿಮಿಷ ಫ್ರೆಂಡ್ಸ್. ಸೊ ಇದೇನು ಸಾಯಿಲ್ ಕಾಣಿಸ್ತಾ ಇದೆಯಲ್ಲ, ಈ ಸಾಯಿಲ್ ಅರ್ತ್ ಈ ಎಂಬ್ಯಾಕ್ಮೆಂಟ್ಗೆ ಸಪೋರ್ಟ್ಗೋಸ್ಕರ ಈ ವಾಲ್ ಕಟ್ತಾರೆ ಆಯ್ತಾ. ಅದೇ ಇಂಪಾರ್ಟೆಂಟ್ ವಿಂಗ್ ವಾಲ್ ಇಂಪಾರ್ಟೆಂಟ್ ಅದೇ. ಮತ್ತೆ ರಿಟರ್ನ್ಸ್ ಅಂದ್ರೆ ಇದು ಆಯ್ತಾ, ಇದು ಇದಿಷ್ಟಕ್ಕೆ ರಿಟರ್ನ್ಸ್ ಅಂತಾರೆ. ಸೊ ದಿಸ್ ಇಸ್ ವಿಂಗ್ ವಾಲ್ ಅಂಡ್ ದಿಸ್ ಇಸ್ ಅ ರಿಟರ್ನ್ಸ್ ರೈಟ್. ಸೊ ಟು ಮೇಂಟೈನ್ ಆರ್ ಟು ಸಪೋರ್ಟ್ ದ ಅರ್ತ್ ಪ್ರೆಷರ್ ಆರ್ ಟು ಸಪೋರ್ಟ್ ದ ಎಂಬ್ಯಾಕ್ಮೆಂಟ್ ವಿ ಕನ್ಸ್ಟ್ರಕ್ಟ್ ದ ವಿಂಗ್ ವಾಲ್ ರೈಟ್. ನೆಕ್ಸ್ಟ್ ಡಿಸೈನ್ ಪಾಯಿಂಟ್ಸ್ ಆಫ್ ವಿಂಗ್ ವಾಲ್, ಡಿಸೈನ್ ಪಾಯಿಂಟ್ಸ್ ಏನೇನಿದೆ, ದ ಅರ್ತ್ ಪ್ರೆಷರ್ ಫ್ರಮ್ ದ ಬ್ಯಾಕ್ ಫಿಲ್ ಅದನ್ನ ಕನ್ಸಿಡರ್ ಮಾಡಬೇಕು, ಅರ್ತ್ ಪ್ರೆಷರ್ ಏನಿದೆ. ದ ಸರ್ಚಾರ್ಜ್ ಫ್ರಮ್ ದ ಲೈವ್ ಲೋಡ್ಸ್ ಆರ್ ದ ಕಾಂಪ್ಯಾಕ್ಟಿಂಗ್ ಪ್ಲಾಂಟ್ ಅಂದ್ರೆ ಲೈವ್ ಲೋಡ್ ಏನೇನು ಮೂವಿಂಗ್ ಆಗುತ್ತೆ ಅದನ್ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಡಿಸೈನ್ ಪಾಯಿಂಟ್ಸ್ ವಿಂಗ್ ವಾಲ್ಗೆ. ದ ಹೈಡ್ರಲಿಕ್ ಲೋಡ್ಸ್ ಫ್ರಮ್ ದ ಸ್ಯಾಚುರೇಟೆಡ್ ಸಾಯಿಲ್ ಕಂಡೀಷನ್. ಹೈಡ್ರಲಿಕ್ ಲೋಡ್ ಅಂದ್ರೆ ಯಾವ ತರ ಮಣ್ಣು ಇರುತ್ತೆ ಅದನ್ನ ಯಾವ ತರ ಕನ್ಸಿಡರ್ ಮಾಡಬೇಕು. ಸೊ ಯಾವ ಇಲ್ಲಿ ಯಾವ ಟೈಪ್ ಆಫ್ ಮಣ್ಣು ಯಾವ್ದಿದೆ, ಸೊ ಯಾವ ಸಾಯಿಲ್ ಇದೆ, ಯಾವ ಸಾಯಿಲ್ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ ಆಯ್ತಾ. ನೆಕ್ಸ್ಟ್ ಪ್ಯಾರಪೆಟ್ ಅಂಡ್ ಹ್ಯಾಂಡ್ ರೇಲ್ಸ್ ಅಂಡ್ ಗರ್ಡ್ಸ್ ಗರ್ಡ್ ರೇಲ್ಸ್ ಫಾರ್ ಕರ್ಬ್ಸ್ ಆಯ್ತಾ. ಸೊ ಹ್ಯಾಂಡ್ ರೇಲ್ಸ್ ಅಂದ್ರೆ ಇದೇ ನೋಡಿ, ಸೊ ಇದು ಹ್ಯಾಂಡ್ ರೇಲ್ಸ್ ಅಂಡ್ ಪ್ಯಾರಪೆಟ್ ಅಂದ್ರೆ ಇದು ಕಂಪ್ಲೀಟ್ ಅಸೆಂಬ್ಲಿಗೆ ನಾವು ಪ್ಯಾರಪೆಟ್ ಅಂತೀವಿ. ಇಲ್ಲಿದೆಲ್ಲ ಇದು ಇದನ್ನ ಹ್ಯಾಂಡ್ ರೇಲ್ ಅಂತ, ಇದು ಸಾರಿ ಪ್ಯಾರಪೆಟ್ ಅಂತೀವಿ, ಅಂದ್ರೆ ಗರ್ಡ್ ರೇಲ್ಸ್ ಆರ್ ಕರ್ಬ್ಸ್ ಅಂತೀವಿ. ಓಕೆ, ಕರ್ಬ್ ಯಾವಾಗ ಅನ್ಬೇಕು, ಪ್ಯಾರಪೆಟ್ ಹ್ಯಾಂಡ್ ರೇಲ್ ಅಂದ್ರೆ ಕರ್ಬ್ ಅಂದ್ರೆ ಒಂದು ಸಾಲಿಡ್ ಆಗಿರುತ್ತೆ. ಇದು ಓನ್ಲಿ ಪೈಪ್ ಯೂಸ್ ಮಾಡಿಬಿಟ್ಟು ಇದನ್ನ ಏನಂದ್ರೆ ಪೈಪಿಂಗ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಸೊ ಇದನ್ನ ಯೂಸ್ ಮಾಡಬಹುದು. ಇಲ್ಲಿ ನೋಡಿ ಅಲ್ಲಿ ಅಟ್ಯಾಚ್ಮೆಂಟ್ ಇದೆ. ಸೊ ಇಲ್ಲಿ ಕರ್ಬ್ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿ ಕರ್ಬ್ ಇದೆ ಅಂದ್ರೆ ಒಂದು ಬೀಮ್ ಟೈಪ್ ಇರುತ್ತೆ ಅದ ಕೆಳಗಡೆ ಈ ಶೇಪ್ ಅಲ್ಲಿ ಇರುತ್ತೆ ನೋಡಿ, ನಾನು ನಿಮಗೆ ಕ್ರಾಸ್ ಸೆಕ್ಷನ್ ತೋರಿಸ್ತಾ ಇದ್ದೀನಿ ಆಯ್ತಾ. ಸೊ ಈ ಟೈಪ್ ಇರುತ್ತೆ, ಡಿವೈಡರ್ ನೋಡಿರ್ತೀರಲ್ಲ ಫ್ರೆಂಡ್ಸ್ ಅದೇ ತರ ಇರುತ್ತೆ, ಬಟ್ ಹೈಟ್ ಜಾಸ್ತಿ ಇರುತ್ತೆ. ಅದನ್ನು ಯೂಸ್ ಮಾಡಬಹುದು ಅಥವಾ ಈ ಪ್ಯಾರಪೆಟ್ ನು ನೀವು ಯೂಸ್ ಮಾಡಬಹುದು. ದೀಸ್ ಕಾಂಪೊನೆಂಟ್ ಆಫ್ ಬ್ರಿಡ್ಜಸ್ ಆರ್ ನಾಟ್ ಫಾರ್ ಸ್ಟ್ರಕ್ಚರಲ್ ಇಂಪಾರ್ಟೆಂಟ್ ಬಟ್ ಪ್ರೊವೈಡೆಡ್ ಫಾರ್ ಸೇಫ್ಟಿ ಕನ್ಸರ್ನ್ಸ್. ಸೇಫ್ಟಿಗೋಸ್ಕರ ಅಷ್ಟೇ ಇರುತ್ತೆ, ಏನು ಟೆಕ್ನಿಕಲ್ ರೀಸನ್ ಇರಲ್ಲ, ಸೇಫ್ಟಿಗೋಸ್ಕರ ಅಷ್ಟೇ ಇದನ್ನ ಪ್ರೊವೈಡ್ ಮಾಡ್ತಾರೆ. ಸರಿನಾ ಫ್ರೆಂಡ್ಸ್? ಸೊ ಕಂಪ್ಲೀಟ್ ಈ ವಿಡಿಯೋ ಅಲ್ಲಿ ನಿಮಗೆ ಏನಂದ್ರೆ ಬ್ರಿಡ್ಜ್ ಇಂಜಿನಿಯರಿಂಗ್ದು ನಾನು ಏನಂದ್ರೆ ಫುಲ್ ಬೇಸಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ನನ್ನ ವಿಡಿಯೋನ ಫುಲ್ ನೋಡಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ವಿಡಿಯೋ ನೋಡಿದೀರಾ, ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರಿದೆ ಸಿವಿಲ್ ವಿತ್ ಸುಧೀರ್. ಇದೇ ತರ ನಾನು ಎಲ್ಲ ವಿಡಿಯೋ ನೋಡ್ತಾ ಇರಿ, ನಾನು ಮತ್ತೆ ನಿಮಗೆ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು ಎಲ್ಲರಿಗೆ, ಧನ್ಯವಾದಗಳು ನನ್ನ ಸಬ್ಸ್ಕ್ರೈಬರ್ಗಳಿಗೆ.